ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತು ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು ನಮಗೋಸ್ಕರ ಒಂದು ಅಲ್ಟ್ರಾ ಪ್ರೀಮಿಯಂ ಮನೆಯ ಹೋಮ್ ಟೂರ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಹಾಗೂ ಇದನ್ನು ತಿಳಿಸ್ಕೊಡೋದಕ್ಕೆ ಈ ಕಂಪನಿಯ ಓನರ್ ಆಗಿರುವಂಥ ವಿಜಯ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರಿಂದ ಹೆಚ್ಚಿನ ವಿಚಾರಗಳನ್ನು ಈ ಮನೆಯ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಮನೋಜ್ ಅವರೇ. ನಮಸ್ಕಾರ ಕನ್ನಡಕೋರ ವೀಕ್ಷಕರೇ. ಸರ್, ಹಿಂದ್ಗಡೆ ಮನೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಫಸ್ಟು ನಾವು ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಏನು ಎಲ್ಲ ತಿಳಿಸ್ಕೊಡಿ ಸರ್. ಹಾಗೆ ಸರ್, ಇದು ದೇವನಹಳ್ಳಿ ಹತ್ರ ಇರೋ ವಿಜಯಪುರ ಕ್ರಾಸಲ್ಲಿ ಇದ್ದೀವಿ. ಓಕೆ, ವಿಜಯಪುರ ಅಂತಲೂ ಕರೀತಾರೆ ಇದನ್ನ. ಸರಿ, ಇದು ಸೌತ್ ಫೇಸಿಂಗ್ ಸೈಟು, 30-40 ಫ್ರಂಟು. ಇಲ್ಲಿ ಗ್ರೌಂಡ್ ಫ್ಲೋರ್ಲಿ ಅವರು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ. ಓಕೆ, ಕಮರ್ಷಿಯಲ್ ಸ್ಪೇಸ್ ತರ ಅಂದ್ರೆ ರೆಂಟಲ್ಗೋಸ್ಕರ. ಓಕೆ, ಮೇಲ್ಗಡೆ ರೆಗ್ಯುಲರ್ ಆಗಿರುವಂತ ಡ್ಯೂಪ್ಲೆಕ್ಸ್ ಹೌಸ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಮೇನ್ ರೋಡ್ ಇರೋದ್ರಿಂದ ಇದ್ರದ್ದು ಮೇನ್ ಎಂಟ್ರೆನ್ಸ್ ಸೌತ್ ಫೇಸಿಂಗ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಬಂದಿದೆ. ಬ್ಯಾಕ್ ಸೈಡ್ ಬಂದಿದೆ. ಇದು ಕ್ಲೈಂಟ್ ನೇಮ್ ಏನ್ ಸರ್? ಇದು ಸುನೀಲ್ ಅಂತ ಹೇಳ್ಬಿಟ್ಟು ಸರ್. ಸುನೀಲ್ ಅಂತ. ಓಕೆ ಸರ್, ಇದು ಬಜೆಟ್ ಎಷ್ಟಾಯ್ತು ಅಂತ ಹೇಳ್ಬೋದಾ ಸರ್? ಇದು ಆಲ್ಮೋಸ್ಟ್ ಆಲ್ 45 lakhs ವರೆಗೂ ಬಂತು. 45 lakhs ವರೆಗೆ ಆಗಿದೆ. ಆದರೂ ಕೂಡ ನಿಜವಾಗ್ಲೂ 45 lakhs ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. ಅದು ಕೂಡ ಏನೊಂದು ಇವಾಗ ಇವಾಗ ಕೈಟ್ಸ್ ಅವರು ಔಟ್ಸ್ಕರ್ಟ್ ಕೂಡ ಬರ್ತಾ ಇದ್ರ ಆಗ ಸರ್. ಮೇಜರ್ ಆಗಿ ಈ ಸೈಡ್ ಎಲ್ಲ ನಾವು ಮಾಡ್ತಿದೀವಿ ಅನ್ನೋದು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು. ಓಕೆ, ಸೊ ದೇವನಹಳ್ಳಿ ವಿಜಯಪುರ ಆ ಸೈಡ್ ವೈಟ್ ಫೀಲ್ಡ್ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಚಂದಾಪುರ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಔಟ್ಸ್ಕರ್ಟ್ ಅಲ್ಲೂ ಮಾಡ್ತಾ ಇದೀವಿ. ಜಿಗಣಿಯಲ್ಲೂ ಮಾಡ್ತಾ ಇದ್ರೆ ಇವಾಗ ಸರ್, ಇದು ಯಾವ ಪ್ಯಾಕೇಜಸ್ ಅಲ್ಲಿ ಬಂದಿರುವಂತ ಸರ್? ಇದು ಪ್ರೀಮಿಯಂ ಪ್ಯಾಕೇಜ್. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬಂದಿದೆ. ಓಕೆ, ಇದನ್ನ ಮುಗಿಸೋದಕ್ಕೆ, ಈ ಪ್ರಾಜೆಕ್ಟ್ ಮುಗಿಸೋದಕ್ಕೆ ಟೈಮ್ ಏನು ತಗೊಂಡ್ರಿ ಸರ್? ಇದು ಆಲ್ಮೋಸ್ಟ್ 10 months ತಗೊಂಡ್ರಿ. 10 months ಅಲ್ಲಿ ಮುಗಿಸ್ಕೊಟ್ಟಿದ್ದೀರ ಅಲ್ವಾ ಸರ್? ಒಂದು ಕೆಲಸ ಮಾಡೋಣ, ಹಾಗೆ ಇದ್ರದ್ದು ಓನರ್ ರಿವ್ಯೂ ಏನಾದ್ರು ಸಿಗ್ಬೋದಾ ಸರ್? ಕಂಪ್ಲೀಟೆಡ್ ಬಿಲ್ಡಿಂಗ್ ರೆಗ್ಯುಲರ್ ಆಗಿ ನಾವು ರಿವ್ಯೂ ಕೊಟ್ಟೆ ಕೊಡ್ತೀವಿ ನಮ್ಮ ಕಸ್ಟಮರ್ಸ್ದು. ನಮ್ಮಲ್ಲೂ ಲೋಪದೋಷಗಳು ಇದಾವೆ ಅಂದ್ರೆ, ನಾವೇ ಈಗ ನಮಗೆ ಲೇಬರ್ ಓನರ್ಗಳು ಪೇಮೆಂಟ್ ಕೊಟ್ರು, ನಾವು ಲೇಬರ್ಗೆ ಪೇಮೆಂಟ್ ಕೊಟ್ಬಿಟ್ಟು ಮಾಡಿಸ್ತಾ ಇರ್ತೀವಿ. ಅನ್ಸ್ಕಿಲ್ಡ್ ಲೇಬರ್ಸ್ ಜೊತೆಗೆ ತಪ್ಪುಗಳಾಗತ್ತೆ, ಆಗಿರೋ ತಪ್ಪುಗಳನ್ನ ಎಷ್ಟಾಗತ್ತೆ ಅಷ್ಟು ರೆಕ್ಟಿಫೈ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಯಾಕೆ ನಾವು ಒಬ್ಬರೇ ಮನೆ ಕಟ್ತಾ ಇರೋದು, ನಾವೊಬ್ಬರೇ ದೇವ್ರು ಅಂತ ಅನ್ನಕ್ಕಾಗಲ್ಲ. ಮನುಷ್ಯ ಮಾಡೋವಾಗ ಚಿಕ್ಕ ಪುಟ್ಟ ತಪ್ಪುಗಳಾಗ್ತಾ ಇರತ್ತೆ. ಸೊ ನಾವು ಸುಮಾರು ಬಿಲ್ಡಿಂಗ್ಗಳು ಕಟ್ತಾ ಇರಬೇಕಾದ್ರೂ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ. ಸೊ ಅದನ್ನ ಎಲ್ಲ ರೆಕ್ಟಿಫೈ ಮಾಡ್ಕೊಡುವಂತ ಎಲ್ಲ ಜವಾಬ್ದಾರಿನ ನಾವು ಹೊತ್ತಿರ್ತೀವಿ. ಸೊ ವೀಕ್ಷಕರೇ, ಸರ್ ಹೇಳಿದ್ದನ್ನಂತೂ ಕೇಳಿದ್ರಿ. ಹಾಗೆ ಇನ್ನೊಂದು ವಿಚಾರ ಏನು ಇದಿದೆ, ಇದು ಅರ್ಧ ಕಮರ್ಷಿಯಲ್ ಮಾಡಿದ್ದಾರೆ, ಮೇಲ್ಗಡೆ ಇದು ಮಾಡಿದ್ದಾರೆ. ಸೊ ತುಂಬ ಜನರಲ್ಲಿ ಐಡಿಯಾ ಇರುತ್ತೆ ನಾವು ಈ ಥರ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸರ್, ನೋಡ್ಕೊಂಬಂದ್ಬಿಡೋಣ ಹಾಗಾದ್ರೆ. ಸರ್, ಬನ್ನಿ ಹೋಗೋಣ. ಸೊ ವಿಜಯ್ ಸರ್, ಮೊದಲದಾಗಿ ಏನು ನೋಡ್ತಾ ಇದ್ದೀನಿ, ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಎಲಿವೇಶನ್ ಅಂತ ಬಂದ್ರೆ ಇದು ಸೌತ್ ಫೇಸಿಂಗು ಮತ್ತೆ ಕಮರ್ಷಿಯಲ್ ನಾವು ಚೂಸ್ ಮಾಡಿರೋದ್ರಿಂದ ಕೆಳಗಡೆ ದೊಡ್ಡದಾಗ ಒಂದು ಗೋಡೌನ್ ಮಾಡಿದೀವಿ. ಸರಿ, ಆ ಗೋಡೌನ್ಗೋಸ್ಕರ ರೋಲಿಂಗ್ ಶೆಟ್ರು ನಮ್ಮ ಸ್ಕೋಪಲ್ಲೇ ಬಂದಿರುತ್ತೆ. ನೀವೇ ಮಾಡ್ಕೊಟ್ಟಿರೋ? ನಾವೇ ಮಾಡಿರುವಂಥದ್ದು. ಆಲ್ಮೋಸ್ಟ್ ಆಲ್ ಅದು 1000 square feet ವರೆಗೂ ನಮಗೆ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಓಕೆ, ಸೊ ಈ ರೋಲಿಂಗ್ ಶೆಟ್ರ್ ಆಗಿರ್ಬೋದು, ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಬಂದಿದೆ ನೋಡ್ತಾ ಇರ್ಬೋದು. ಅದ್ರ ಮೇಲ್ಗಡೆ ಬಾಲ್ಕನಿ ಇರೋದ್ರಿಂದ SS ರೇಲಿಂಗ್ ವಿತ್ ಗ್ಲಾಸ್ ಹಾಕೊಟ್ಟಿದೀವಿ. ಸೊ ಈ ಫೆಂಡರ್ ಮ್ಯಾಕ್ಸಿಂಗ್ ಮ್ಯಾಚಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಸಿಟ್ ಔಟ್ ಅಲ್ಲಿ ಅದನ್ನ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬಿಟ್ಟು ರೂಫಿಗೆ ಅದನ್ನ ಮತ್ತೆ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ನ ಕ್ಯಾರಿ ಮಾಡಿದ್ದಾರೆ. ಅದ್ ಮೇಲೆ ಹಾಕಿರೋದು ಫೆಂಡರ್ ಮ್ಯಾಕ್ಸ್. ಓಕೆ ಓಕೆ. ಸೊ ಜಸ್ಟ್ ಸಿಂಪಲ್ ಆಗಿ ಎಲಿವೇಶನ್ ಬಂದಿದೆ. ಎಲಿವೇಶನ್ ಮೇಲ್ಗಡೆ ಇರೋದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ. ಓಕೆ, ಸೊ ಎರಡು ನಾಳೆ ಫ್ಯೂಚರ್ ಅಲ್ಲಿ ಏನಾದ್ರೂ ಅವರು ಒಂದೇ ಒಂದು ಗೋಡೌನ್ ಮಾಡಿದೀವಿ. ಓಕೆ, ಫ್ಯೂಚರ್ ಬೇಕು ಅಂದ್ರೆ ಅವರೇ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಎರಡು ರೋಲಿಂಗ್ ಶೆಟರ್ ನ ಕೊಟ್ಟಿದ್ದೀವಿ. ಎರಡು ರೋಲಿಂಗ್ ಶೆಟರ್ ಕೊಟ್ಟಿದ್ರ? ಎದುರುಗಡೆ ಸರ್ ಸ್ಟೆಪ್ ಅಲ್ಲಿ ಏನೇನು ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಗ್ರನೇಟ್ ನ ಯೂಸ್ ಮಾಡಿದೀವಿ. ಯಾಕಂದ್ರೆ ಕಮರ್ಷಿಯಲ್ ಸ್ಪೇಸ್ ಆಗಿರೋದ್ರಿಂದ ಜನ ಎಲ್ಲ ಬರ್ತಿರ್ತಾರೆ. ಒಳಗಡೆ ವಿಟ್ರಿಫೈಡ್ ಟೈಲ್ಸ್ ಹಾಕೊಟ್ಟಿರುವಂತದ್ದು. ಒಳಗಡೆ ವಿಟ್ರಿಫೈಡ್ ಟೈಲ್ಸ್? ಕಮರ್ಷಿಯಲ್ ಗೆ ಏನ್ ಬೇಕು ಅದ್ ಹಾಕಿರೋದಂತದ್ದು. ನೆಲದಿಂದ ಎಷ್ಟು ಹೈಟ್ ಬರುತ್ತೆ ಸರ್? ಇದೆ ಸರ್, 2 feet ಇದೆ. 2 feet ಹೈಟ್ ಬರ್ತಾ ಇದೆ. ರೋಡ್ ಗಿಂತ 2 feet ಹೈಟ್ ಇದೆ. 2 feet ಹೈಟ್ ಬರ್ತಾ ಇದೆ ಸರ್. ಈ ಕಡೆನು ಕೂಡ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಇದೆ ಅಲ್ಲ? ಎಸ್, ಅದು ಎಲಿವೇಶನ್ ಮ್ಯಾಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಫೆಂಡರ್ ಮ್ಯಾಕ್ಸ್ ನ ಅಲ್ಲಿ ಮ್ಯಾಚ್ ಮಾಡಿದ್ರು. ಈ ಕಾರ್ನರ್ ಅಲ್ಲಿ ಮ್ಯಾಚ್ ಮಾಡಿದ್ರೆ ಸೌತ್ ಫೇಸಿಂಗ್ ಆಗಿರೋದ್ರಿಂದ ಮ್ಯಾಂಡೇಟರಿ ಮೇನ್ ಡೋರ್ ಎಂಟ್ರೆನ್ಸ್ ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ಸೊ ಆ ಉದ್ದೇಶಕ್ಕೆ ಇದು ಸ್ಟೇರ್ ಕೇಸ್ ಹಿಂಭಾಗದಲ್ಲಿ ಬಂದಿದೆ. ಈ ಕಡೆಯಿಂದ ಹೋಗ್ಬಿಡುತ್ತೆ. ಬನ್ನಿ ಸರ್, ಹೋಗ್ಬಿಡಿ ಸರ್, ಹೋಗೋಣ ಸರ್. ಇದು ಒಂದು ಸೇಫ್ಟಿ ಡೋರ್ ತರ ಕೊಟ್ಟಿದೆ. ಓಕೆ, ಮೋಸ್ಟ್ ಆಲ್ MS ದು. ಇದು ನಿಮ್ ಪರ್ಪಸ್ ಇದು ಬರುತ್ತಾ ಕಸ್ಟಮರ್? ಇದು ಆಕ್ಚುಲಿ ಆಗಿ ಅಗ್ರಿಮೆಂಟ್ ಟೈಮ್ ಅಲ್ಲಿ ಡಿಸ್ಕಷನ್ ಆಗಿರುತ್ತೆ. ಓಕೆ, ಸೊ ಡ್ರಾಯಿಂಗ್ ಟೈಮ್ ಅಲ್ಲಿ ನಮ್ಗೆ ಈ ತರ ಬೇಕು ಅಂತ ಕೇಳಿದ್ರೆ ಅದಾಗಿರುತ್ತೆ, ಇಲ್ಲ ಅಂತಂದ್ರೆ ಅದು ಎಕ್ಸ್ಟ್ರಾ ಇರುತ್ತೆ. ಬಟ್ ಇದು ಮುಂಚೆನೆ ಅಗ್ರಿಮೆಂಟ್ ಟೈಮ್ ಅಲ್ಲಿ ಡಿಸ್ಕಷನ್ ಆಗಿ ಸೇಫ್ಟಿ ಡೋರ್ ಬೇಕು ಅಂತ ಹಾಕಿಸ್ಕೊಂಡಿರೋದು ಅಲ್ವಾ? ಸೊ ಇಲ್ಲಿಂದ ಎಷ್ಟು ಹೈಟ್ ಬರ್ತಾ ಇದೆ? ಸೇಮ್ 2 feet ಹೈಟ್ ಇದೆ. ಬೇಕಾದ್ರೆ ಮೆಟ್ಲಿಗೆ ಇಲ್ಲಿ ಬೈಕ್ ಬೇಕು, ಬೈಕ್ ಪಾರ್ಕ್ ಮಾಡ್ತೀನಿ ಅಂದ್ರೆ ರ್ಯಾಂಪ್ ಮಾಡಿ ಕೊಟ್ಟಿದ್ದೀರಾ ಅಲ್ವಾ? ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಹಿಂಭಾಗದಲ್ಲಿ ದೇವ್ಮೂಲೆ ಇರೋದ್ರಿಂದ ಅಲ್ಲೊಂದು ಸಂಪ್ ಬಂದಿದೆ. ಓಕೆ,
ಸರ್ ಸಂಪ್ ಎಷ್ಟು ಲೀಟರ್ ಸಂಪ್ ಬರ್ತಾ ಇದೆ ಸರ್? ಸರ್ ಇದು ಸಂಪು ರೆಗ್ಯುಲರ್ ಆಗಿ 8,000 ಲೀಟರ್ ಬಂದಿದೆ. ಸೊ ಇದಕ್ಕೆ ಫೈಬರ್ ಬೋರ್ಡ್ ನ ಹಾಕಿರುವಂತದ್ದು, ಯಾಕಂದ್ರೆ ಹೆವಿ ವೆಹಿಕಲ್ಸ್ ಏನ್ ನಿಂತ್ಕೊಳ್ಳಲ್ಲ, ಬಟ್ ಆರಾಮಾಗಿ ಒಬ್ಬ ಪರ್ಸನ್ ನಿಂತ್ಕೊಳ್ಳೋಷ್ಟು ಏನು ತೊಂದರೆ ಇಲ್ಲ ತಾನೆ. ನಾಲ್ಕೈದು ಜನ ನಿಂತ್ಕೊಂಡ್ರು ಏನು ತೊಂದರೆ, ಏನು ತೊಂದರೆ ಇಲ್ಲ. ಸರ್ ಇಲ್ಲಿ ಕೆಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಹಾಗೆ. ಸರ್ ಇದು ಕಾರ್ ಪಾರ್ಕಿಂಗ್ ಟೈಲ್ಸ್, ಆಲ್ಮೋಸ್ಟ್ ಆಲ್ 40 rupees ಟೈಲ್ ಯೂಸ್ ಮಾಡಿರುವಂತ. ರೆಗ್ಯುಲರ್ ಆಗಿ ಅವ್ರಿಗೆ ರೇಟ್ ಕೊಟ್ಟಿರ್ತೀವಿ, ಕರ್ಕೊಂಡು ಹೋಗಿ ತೋರಿಸಿದ ಮೇಲೆ ಮಟೀರಿಯಲ್ ಸೆಲೆಕ್ಷನ್ ಪ್ರಕಾರ ಹೋಗುತ್ತೆ. ಹೋಗುತ್ತೆ ಸರ್, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಸರ್ ಇಲ್ಲೆಲ್ಲ ಈ ಸೇಫ್ಟಿ ಗ್ರಿಲ್ ಗಳು ಮಾಡಿದ್ದೀರಾ? ಓನರ್ ಸ್ಕೋಪ್ ಬರುತ್ತೆ, ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಮೇಲ್ಗಡೆ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಕಡೆನು ಅದು ಸೇಫ್ಟಿ ಗ್ರಿಲ್ ಹಾಕೊಂಡಿದ್ದಾರೆ. ಓಕೆ, ಗ್ರಿಲ್ ಅದು ಆಲ್ಮೋಸ್ಟ್ ಆಲ್ ಎಕ್ಸ್ಟ್ರಾ ಪೇ ಮಾಡಿದ್ದಾರೆ. ಓಕೆ ಓಕೆ. ಇನ್ನ ಇಲ್ಲಿ ಡಬಲ್ ಕಾಂಬಿನೇಷನ್ ಯೂಸ್ ಮಾಡಿರುವಂತದ್ದು, ರೈಸರ್ ಗೆಲ್ಲ ಟೈಲ್ ಹಾಕಿದೀವಿ. ಇದು ಲಪೋತ್ರ ಗ್ರಾನೈಟ್ ಅಂತ ಬರುತ್ತೆ. ಇದು ಲಪೋತ್ರ ಅಲ್ವಾ? ಇದು ಆಂಟಿ ಸ್ಕಿಡ್. ಹೌದು ಸರ್, ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಇದೆ, ಗ್ರಾನೈಟ್ ನ ಹಾಕೊಟ್ಟಿರುವಂತ ಗ್ರಾನೈಟ್. ರೈಸರ್ ಏನ್ ಹಾಕಿದ್ರೆ ಇಲ್ಲಿ ಸರ್? ಟೈಲ್ ಸರ್, ವಿಟ್ರಿಫೈಡ್ ಟೈಲ್ಸ್, ಒಂದು 45-50 rupees. ಓಕೆ, ಎಲ್ಲ ಕಡೆ MS ರೈಲಿಂಗ್ಸ್ ಬಂದಿದೆ ಇಲ್ಲಿ. ಹೌದು ಸರ್. ಇನ್ನು ಇಲ್ಲಿ ನೀವು ಎಲಿವೇಷನ್ ಕ್ಲಾಡಿಂಗ್ ನೋಡಬಹುದು. ಹೌದು. ಸೊ ಇದು 60 rupees ಬಂದಿರುವಂತದ್ದು ಟೈಲ್. 60 rupees ಟೈಲ್ಸ್ ಇದು, ಬಟ್ ನೋಡ್ಲಿಕ್ಕೆ ತುಂಬಾ ಇದಕ್ಕೆ ಲುಕ್ ಕೊಡ್ತಾ ಇದೆ, ರಿಚ್ ಲುಕ್ ಕೊಡ್ತಾ ಇದೆ ಅದು ಆಕ್ಚುಲಿ. ಸೊ ನೋಡ್ತಾ ಇರೋ ವೀಕ್ಷಕರಿಗೆ ಹೇಳ್ಬೋದು, ನೋಡಿ ಕೇವಲ 60 rupees ಟೈಲ್ಸ್ ಇಂದ ಕೂಡ ನೀವು ನಿಮ್ಮ ಮನೆ ಎದುರುಗಡೆ ಎಷ್ಟು ಚೆನ್ನಾಗಿ ಲುಕ್ ಮಾಡಬಹುದು. ಸೊ ಒಂದು ಕ್ರಿಯೇಟಿವಿಟಿ ಯೋಚನೆ ಮಾಡ್ಬೇಕಲ್ವಾ ಸರ್ ಇದು? ಎಸ್ ಸರ್, ಕರೆಕ್ಟ್ ಸರ್, ಕಂಟಿನ್ಯೂ ಮಾಡ್ಬಿಡೋಣ ಹಾಗೆ. ಎಸ್ ಸರ್. ಇನ್ನು ಇದೇ ತರ ಬಂದ್ರೆ ಈಸ್ಟ್ ಡೋ, ಈಸ್ಟ್ ಫೇಸಿಂಗ್ ಎಂಟ್ರಿ ಆಗ್ತಾ ಇದೀವಿ. ಓಕೆ, ಇದು ಈಸ್ಟ್ ಫೇಸಿಂಗ್ ಎಂಟ್ರಿನ ಇದು? ಓಕೆ, ಇದು ವರಂಡ. ಇದೆಷ್ಟು ಅಗಲ ಇರ್ಬೋದು ಸರ್? ಇದು ಆಲ್ಮೋಸ್ಟ್ 8-6.5 feet ಬಂದಿದೆ. ಕ್ಲಿಯರ್, ಕಂಪ್ಲೀಟ್ ಲಪೋತ್ರ ಅದೇ ಇದೆ, ಶೀಟ್ ಇದು ಹಾಕ್ಬಿಟ್ಟಿದ್ದೀರಾ? ಎಸ್ ಸರ್, ಎಸ್ ಸ್ಲಾಬ್ಸ್ ಗಳನ್ನ. ಓಕೆ, ಫ್ರಂಟಲ್ಲಿ ಒಂದು ವಿಂಡೋ ಕೂಡ, ವುಡನ್ ವಿಂಡೋಸ್ ಕೊಟ್ಟಿದ್ದೀವಿ. ಹಾಂ ಹಾಂ. ಸೊ ಅಂದ್ರೆ ನಮ್ಮ ಪ್ಯಾಕೇಜ್ ಅಲ್ಲಿ ಇರೋದು ಬಿಟ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿರ್ತಾರೆ ವುಡನ್ ವಿಂಡೋಸ್. ಯಾವ ವುಡನ್ ಅಲ್ಲಿ ಮಾಡಿರೋದು? ಇದು ರೆಡ್ ಸೆಲ್ ಫ್ರೇಮ್. ಓಕೆ, ಮತ್ತೆ ಹೊನ್ನೆ ಶೆಟರ್. ಹೊನ್ನೆ ಶೆಟರ್ ಅಲ್ವಾ ಇದು? ಹಾಗೆ ಸೈಡ್ ಅಲ್ಲಿ ಇದು ಗ್ರಾನೈಟ್ ಎಜ್ ಬೈಂಡಿಂಗ್ ಮಾಡಿದ್ರೆ? ಹೌದು ಸರ್, ಹೌದು ಸರ್. ಇದು ವುಡನ್ ವಿಂಡೋಸ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಔಟ್ ಸೈಡ್ ಲುಕ್ಗೋಸ್ಕರ ನಾವು ಇಲ್ಲಿ ಎಡ್ಜ್ ಅಂದ್ರೆ ಎಡ್ಜಿಗೆ ಗ್ರಾನೈಟ್ ಬೀಡಿಂಗ್ ನ ಹಾಕಿ ಬೀಡಿಂಗ್ ಅನ್ನ ಮಾಡಿರ್ತೀರಾ? ಓಕೆ, ಫ್ರಂಟ್ ಡೋರ್ ಗೆ ಬಂದ್ಬಿಡೋಣ ಇವಾಗ. ಎಸ್ ಸರ್. ಸೊ ಇದ್ರ ಬಗ್ಗೆ ಹೇಳಿ, ಫ್ರಂಟ್ ಡೋರ್ ಗೆ. ಇದು ಫ್ರಂಟ್ ಡೋರ್ ರೆಗ್ಯುಲರ್ ಆಗಿ ಟೀ ಕುಡ್ಡು. ಓಕೆ, ಡೋರ್ ಕಮ್ ವಿಂಡೋ ಇವರು ಸೆಲೆಕ್ಷನ್ ಮಾಡಿರುವಂತದ್ದು. ಓಕೆ, ಈ ಡೋರ್ ಆಲ್ಮೋಸ್ಟ್ ಆಲ್ 35,000 rupees ವರ್ತ್ ಆಫ್ ಅಂದ್ರೆ ಟೀಕ್ ಡೋರ್ ಶಟರ್ ಮತ್ತೆ ನಮ್ದು ಫ್ರೇಮ್ ಕೊಟ್ಟಿರ್ತೀವಿ, ಎರಡು ಸೇರಿ ಕೊಟ್ಟಿರ್ತೀವಿ. ಸೆಲೆಕ್ಷನ್ ಕರ್ಕೊಂಡು ಹೋದಾಗ ಅದು ಎಕ್ಸ್ಟ್ರಾ ಆದ್ರೆ ಅವ್ರು ಬೇರ್ ಮಾಡ್ಬಿಟ್ಟು ಅವ್ರು ತಗೊಂಡಿರುವಂತ. ಸರ್, ಇದಕ್ಕೂ ಕೂಡ ನೀವು ಒಂದು ಇದು ಬಾರ್ಡರ್ ಕೊಟ್ಟಿದ್ದೀರಾ, ಗ್ರಾನೈಟ್ ಬಾರ್ಡರ್ ಮಾಡ್ಬಿಟ್ಟಿದ್ರೆ ಲುಕ್ ಬರಕ್ಕೆ ಮ್ಯಾಂಡೇಟರಿ ಕೊಡ್ಲೇಬೇಕಾಗತ್ತೆ. ಇದ್ರ ಲಪೋತ್ರ ಯಾವ ಗ್ರಾನೈಟ್ ಇದು? ಅದೇನಾ? ಸ್ಟೀಲ್ ಗ್ರೇ ಅಂತ ಕರಿತೀವಿ. ಸ್ಟೀಲ್ ಗ್ರೇ ಗ್ರಾನೈಟ್, ಸ್ಟೀಲ್ ಗ್ರೇ ಗ್ರಾನೈಟ್ ಅಲ್ವಾ? ಸರಿ ಸರ್, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಇವಾಗ ಒಳಗಡೆ ಎಂಟ್ರೆನ್ಸ್ ಆದ್ರೆ ಇಲ್ಲಿ ವಿಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇದು ವಿಟ್ರಿಫೈಡ್ ಟೈಲ್ಸ್ ಇದು? ಸೈಜ್ ಏನಿದೆ, ದೊಡ್ಡದಾಗ ಕಾಣ್ತಾ ಇದೆ? ಇದು 2.5 by 5 ಟೈಲ್ಸ್. ಓಕೆ, 5 adi ಇದೆ. ಏನ್ ರೇಟ್ ಏನಾಗುತ್ತೆ ಸರ್ ಈ ತರ ದೊಡ್ಡ ದೊಡ್ಡದು? ಇದು 90 rupees ಒಂದ್ ಸ್ಕ್ವೇರ್ ಫೀಟ್ ಬಿದ್ದಿದೆ. ದೊಡ್ಡದಾಗಿರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಈಕ್ವಲೆಂಟ್ ಕಾಂಟ್ರಾಸ್ಟ್ ಮ್ಯಾಚ್ ಆಗ್ತಾ ಇರೋದ್ರಿಂದ. ಓಕೆ, ಸೊ ಆ ತರ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಫೈರ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ. ಇಂಟೀರಿಯರ್ ಮಾಡಿರೋದಲ್ವಾ ಇದು? ಎಸ್ ಸರ್, ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ ಇಂಟೀರಿಯರ್, ಬಟ್ ನಾವು ಇಂಟೀರಿಯರ್ ಗೆ ಸಜೆಷನ್ ಕೊಟ್ಟಿರ್ತೀವಿ. ಓಕೆ, ಸೊ ಹಿಂಗಾಗಿ ಇಂಟೀರಿಯರ್ ಗೆ ಎಕ್ಸ್ಟ್ರಾ ಪೇ ಮಾಡಿರ್ತಾರೆ. ಓಕೆ, ಹಾಗೆ ಕಂಟಿನ್ಯೂ ಮಾಡಿದ್ರೆ. ಎಸ್ ಸರ್, ಇಲ್ಲಿ ಬಂದ್ರೆ ಇದು ಆಕ್ಚುಲ್ ಆಗಿ ದೇವ್ರ ಮನೆ ಬರುತ್ತೆ. ಸೊ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಸೊ ಏನ್ ಸೈಜ್ ಬರ್ತಾ ಇದೆ ದೇವ್ರ ಮನೆ? ಹಾರ್ಡ್ಲಿ 3 adi 4 adi ಬಂದಿದೆ. 3 adi 4 adi ಬರ್ತಾ ಇದೆ. ಅಂಡ್ ಇದು ಇಲ್ಲಿಗೆ ಎಂಡ್ ಆಗಿಬಿಟ್ಟಿದೆ ಅಲ್ವಾ? ಸ್ಟೇರ್ ಕೇಸ್ ಬಾಟಮ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಆ ಉದ್ದೇಶಕ್ಕೆ ಇದು ಹೈಟ್ ಸ್ವಲ್ಪ ರಿಸ್ಟ್ರಿಕ್ಷನ್. ಸರ್, ಇಲ್ಲಿ ಡೋರ್ ಏನು ಯಾವ ರೇಟ್ ಬರ್ತಾ ಇದೆ, ಯಾವ ಕ್ವಾಲಿಟಿ ಹಾಕಿದೀರಾ ಇಲ್ಲಿ? ಸರ್, ಇದು ಟೀ ಕುಡ್ಡೆ ಬಂದಿದೆ. ಇದು ಆಲ್ಮೋಸ್ಟ್ ಆಲ್ 22,000 rupees ನಾವು ಪ್ಯಾಕೇಜ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆ, ಸೊ ಅಂದ್ರೆ ಟೀ ಕುಡ್ದೆ ಫ್ರೇಮ್ ಇರುತ್ತೆ ಮತ್ತೆ ಶಟರ್ ಇರುತ್ತೆ. ಓಕೆ, ಸೊ ಸಪೋಸ್ ಅಗ್ರಿಮೆಂಟ್ ಬಿಟ್ಟು ಅವ್ರು ಏನಾದ್ರು ಎಕ್ಸ್ಟ್ರಾ ಚೂಸ್ ಮಾಡಿದಾಗ ಅದೇನಿರುತ್ತೆ ಅದನ್ನ ಡಿಫ್ರೆನ್ಸ್ ಅವ್ರು ಡಿಫ್ರೆನ್ಸ್ ಅನ್ನ ಬೇರ್ ಮಾಡ್ಬೇಕಾಗುತ್ತೆ. ಒಳಗಡೆ ಎಲ್ಲ ಯಾವ ಟೈಲ್ಸ್ ಅನ್ನ ಯೂಸ್ ಮಾಡಿದ್ರೆ? ಸೇಮ್ ಟೈಲ್ಸ್. ಇವಾಗ ನಾವು ಆಚೆ ಕಡೆ ಏನ್ ಹೇಳಿದ್ವಲ್ಲ, 2.5 by 5 adi ಫ್ಲೋರಿಂಗ್ ಹಾಕಿದೀವಿ. ಓಕೆ, ಇನ್ನ ಗೋಡೆಗೆ ಬಂದು ನಾವು 1 by 1.5 ದು ಟೈಲ್ ಹಾಕಿ. ಓಕೆ, ಈ ಕಟ್ಟೆ ಎಲ್ಲ ನೀವು ಮಾಡ್ಕೊಟ್ರೆ ಇಂಟೀರಿಯರ್? ಇಲ್ಲ ಸರ್, ಇಂಟೀರಿಯರ್ ಅಲ್ಲಿ ಆ ಸ್ಟೆಪ್ ಮಾಡಿರುವಂತದ್ದು. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಇದೆ, ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಇದು ಇಂಟೀರಿಯರ್ ಪರ್ಪಸ್ ಅವ್ರು ಮಾಡಿರುತ್ತಾರೆ. ಹಿಂಗಾಗಿ ನಾವಿಲ್ಲಿ ಮೇಲ್ಗಡೆ ಇದನ್ನ ವೇಸ್ಟ್ ಸ್ಲಾಬ್ ಅಂತ ಹಾಕಿರ್ತೀವಿ. ಓಕೆ, ಇಲ್ಲಿ ಚೈನ್ ಸ್ಟೈಪ್ ಮೆಟ್ಲಿಲ್ಲ. ಹೌದು, ಅದೇ ತರ ಈ ಸ್ಟೇರ್ ಕೇಸ್ ಅಲ್ಲಿ ಕೆಳಗಡೆ ಬಂದಿರೋದ್ರಿಂದ ಇಂಟೀರಿಯರ್ ಅಲ್ಲಿ ಸ್ಟೋರೇಜ್ ಯೂನಿಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ನಾವು ಎಲ್ಲಿಗೆ ಎಂಟ್ರ್ ಆಗ್ತೀವಿ? ಇಲ್ಲಿಂದ ನಾವು ಎಂಟ್ರಿ ಆಗೋದೇ ಹಾಲ್ಗೆ. ಓಕೆ, ಸೊ ಇಲ್ಲೊಂದು ಲಿವಿಂಗ್ ಬರ್ತಾ ಇದೆ. ಓಕೆ, ಆಲ್ಮೋಸ್ಟ್ ಆಲ್ ನಮಗೆ 15 adi 18 adi ದೊಡ್ಡದಿದೆ. 15 adi 18 adi ಬರ್ತಾ ಇದೆ ಅಲ್ವಾ? ಓಕೆ, ಸೊ ಇಲ್ಲಿ ಎಲ್ಲ ಯೂಸ್ ಮಾಡಿರೋದು ಸೇಮ್ ಟೈಲ್ಸ್ ಸರ್? ಇದು ಅದೇ ಟೈಲ್ಸ್ ಅನ್ನ ಕಂಟಿನ್ಯೂ ಆಗಿದೆ ಅಲ್ವಾ ಇಲ್ಲಿ? ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಡಬಲ್ ಹೈಟ್ ಇದೆ. ಓಕೆ,
ಅಂಡ್ ಕೈಟ್ ಸಿಗ್ನೇಚರ್ ಸ್ಕೈ ವ್ಯೂ ಕೂಡ ಮಾಡಿದ್ದೀರ. ಓಪನ್ ಟು ಸ್ಕೈ ಇದೆ ಸರ್, ಓಪನ್ ಟು ಸ್ಕೈ ಕೂಡ ಮಾಡಿದ್ದೀರ. ಮೇಲ್ಗಡೆ ನಿಂತ್ಕೊಂಡು ಮನೆಗೆ ಯಾರು ಗೆಸ್ಟ್ ಬಂದ್ರು ಅಂತ ವಿಸಿಬಿಲಿಟಿ ಇರುತ್ತೆ, ವಿಸಿಬಿಲಿಟಿ ಇರುತ್ತೆ. ಕಮ್ಯುನಿಕೇಶನ್ ತುಂಬಾ ಒಳ್ಳೇದಿರುತ್ತೆ ಮಾತಾಡೋಕೆ ಮಾಡೋದಕ್ಕೆ. ಡ್ಯುಪ್ಲೆಕ್ಸ್ ಹೌಸ್ ಅಲ್ಲಿ ಇದೊಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಅಲ್ವಾ? ಓಕೆ, ಸೇಮ್ ಇದೇ ತರ ಇಲ್ಲಿ ಟಿವಿ ಯೂನಿಟ್, ಟಿವಿ ಯೂನಿಟ್ ಅನ್ನ ರೆಡಿ ಮಾಡಿದ್ದಾರೆ. ಓಕೆ, ಓಪನ್ ಕಿಚನ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ನೀವು ಕಿಚನ್ ನೋಡಬಹುದು, ಆಲ್ಮೋಸ್ಟ್ ಆಲ್ ಇದು 12 ಅಡಿಗೆ 12 ಅಡಿ ಕ್ಲಿಯರ್ ಸಿಗ್ತಾ ಇದೆ. 12 ಅಡಿಗೆ 12 ಅಡಿ ಕ್ಲಿಯರ್ ಸಿಗ್ತಾ ಇದೆಯಾ ಇದು? ಓಕೆ, ನಮ್ಮ ಸ್ಕೋಪ್ ಅಲ್ಲಿ ಕಿಚನ್ ಗ್ರಾನೈಟ್ ಬಂದಿರುತ್ತೆ. ಓಕೆ, ಪ್ಲಸ್ ವಾಲ್ ಟೈಲ್ ಬಂದಿರುತ್ತೆ. ವಾಲ್ ಟೈಲ್ ಬಂದಿರುತ್ತೆ. ಇಲ್ಲಿ ಯೂಸ್ ಮಾಡಿರೋದು ಯಾವ ಗ್ರಾನೈಟ್, ಯಾವ ವಾಲ್ ಟೈಲ್ಸ್ ಅದ್ರ ಬಗ್ಗೆ? ಇದು 180 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಗ್ರಾನೈಟ್ ಕೊಟ್ಟಿರ್ತೀವಿ. ಓಕೆ, ವಾಲ್ ಟೈಲ್ ಬಂದು 40 ರುಪೀಸ್ ಕೊಟ್ಟಿರ್ತೀವಿ. ಸೆಲೆಕ್ಷನ್ ಓನರ್ ಮೇಲೂ ಡಿಪೆಂಡೆಂಟ್ ಇರುತ್ತೆ. ಸೊ ಕರ್ಕೊಂಡು ಹೋಗಿ ತೋರಿಸಿದವಾಗ ಯಾವ ತರದ ಮಟೀರಿಯಲ್ ನ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದಿರಲ್ವಾ ಇದು? ಎಸ್ ಸರ್, ಸ್ವಲ್ಪ ಇಲ್ಲಿ ಮೇಲೆ ಬಂದಿದೆ, ಎಲಿವೇಟ್ ಮಾಡ್ಕೊಂಡ್ಬಿಟ್ಟು ಮಾಡಿರ್ತಾರೆ, ಮಾಡಿರುವಂತದ್ದು ಡಿಶ್ ವಾಷರ್ ಇರ್ತಿದೀವಿ ಇಲ್ಲಿ. ಸೊ ಆ ಉದ್ದೇಶಕ್ಕೆ ಇದು ಹೈಟ್ ಆಗಿದೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಸಿಂಕ್ ಏನ್ ಬಂದಿದೆ, ಇದು ಯಾರ ಸ್ಕೋಪ್? ಸಿಂಕ್ ನಮ್ದೇ ಇರುತ್ತೆ. 4000 ಇಲ್ಲ 5000 ಅಂತ ಅಗ್ರಿಮೆಂಟ್ ಟೈಮ್ ಅಲ್ಲಿ ಮುಂಚೆನೆ ಡಿಸ್ಕಷನ್ ಆಗಿರುತ್ತೆ. ಇದು ಕ್ವಾಡ್ಸ್ ಅಲ್ವಾ ಇದು? ಸರ್ ಇಲ್ಲ, ಇದು ಫೈಬರ್ ಸಿಂಕ್ ಸರ್. ಇದು ಫೈಬರ್ ಸಿಂಕ್ ಇದು. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಜನರಲ್? ಅಂದ್ರೆ ಗ್ರನೈಟ್ ಸಿಂಕ್ ಬರುತ್ತೆ, ಸ್ಟೀಲ್ ಸಿಂಕ್ ಬರುತ್ತೆ, ಫೈಬರ್ ಸಿಂಕ್ ಬರುತ್ತೆ. ಓಕೆ, ಕ್ವಾಡ್ಸ್ ಬರ್ತಾ ಇದಾವೆ, ಅದು ಆಪ್ಷನ್ಸ್ ಅವೈಲೇಬಲ್? ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗುತ್ತೆ. ಓಕೆ ಓಕೆ, ಬಟ್ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಮಾರ್ಕೆಟ್ ಅಲ್ಲಿ ಇದೆ ಸರ್. ಸೊ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಸರ್? ಇದು ನಾವು ಏನ್ ಟಾಯ್ಲೆಟ್ ಅಲ್ಲಿ ಇದು ಕೊಟ್ಟಿರ್ತೀವಿ, ಮ್ಯಾಚ್ ಆಗೋ ತರ ಇವ್ರಿಗೆ ಕಿಚನ್ ಸಿಂಕ್ ನ ಬಂದಿರುತ್ತೆ. ಬಂದಿರುತ್ತೆ. ಸೊ ಪರ್ಟಿಕ್ಯುಲರ್ ರೇಟ್ ಕೊಟ್ಟಿರ್ತೀವಿ, ಆ ರೇಟ್ ಮೇಲ್ಗಡೆ. ಓಕೆ ಓಕೆ ಓಕೆ. ಇಲ್ಲಿ ಹಿಂದೆ ಬಂದ್ರೆ ಯುಟಿಲಿಟಿ ಇದೆ, ಕಿಚನ್ ಗೆ ಒಂದು ಸ್ಟೋರೇಜ್ ಯೂನಿಟ್ ಆಗಿದೆ. ಓಕೆ, ಸೊ ಆ ಸ್ಟೋರೇಜ್ ಯೂನಿಟ್ ನೀವು ನೋಡಬಹುದು. ಇಲ್ಲಿ ಹೋಗಿನ ಮುಂಚೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಕಟ್ಟೆ ತರ ಮಾಡಿ, ಇದು ನೀವೇ ಮಾಡ್ಕೊಟ್ಟಿರೋದ ಸರ್? ಕಟ್ಟೆ ನಾವೇ ಮಾಡ್ಕೊಟ್ಟು. ಓಕೆ ಓಕೆ ಓಕೆ, ಸರಿ ಸರ್. ಓಕೆ, ಸೊ ಇದು ಇದು ಸ್ಟೋರೇಜ್ ಯೂನಿಟ್ ತರ, ಆಲ್ಮೋಸ್ಟ್ ಆಲ್ ವಿಡ್ತ್ ಇದು 3.5x12 ಫೀಟ್ ಇದೆ. ಓಕೆ, ಸೊ ಅದ್ರೊಳಗಡೆ ಅವ್ರು ಚಿಕ್ಕದಾಗಿ ಗ್ರನೈಟ್ ನಾವು ಹಾಕೊಟ್ಟಿದೀವಿ. ಓಕೆ, ಸೊ ಗ್ರನೈಟ್ ತರ ಅವ್ರಿಗೆ ಏನ್ ಮೆಟೀರಿಯಲ್ ಬೇಕು ಅದನ್ನ ಇಟ್ಕೊಳಕ್ಕೆ. ಈ ಗ್ರನೈಟ್ ಶೆಲ್ಫ್ ಮಾಡ್ಕೊಟ್ಟಿರೋದು ನೀವೇನಾ ಸರ್? ನಾವು ಮಾಡ್ಕೊಟ್ಟಿದ್ದೀವಿ. ಓಕೆ ಸರ್, ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಸರ್? ಇಲ್ಲಿಂದ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಓಕೆ, ಕಾಮನ್ ಟಾಯ್ಲೆಟ್ ಇದೆ. ಓಕೆ ಸರ್, ಇವಾಗ ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದೀವಿ ನಾವು? ಇದು ಡೈನಿಂಗ್ ಗೆ ಅಂತ ಹ್ಯಾಂಡ್ ವಾಶ್ ಬೇಸಿನ್ ಇದೆ. ಓಕೆ, ಸೊ ಅದೇ ತರಕ ಇಲ್ಲಿ ಬಂದ್ರೆ ಸೇರದಲ್ವಾ ಇದು? ಹೌದು ಸರ್. ಓಕೆ, ಸೊ ಇದು ಆಲ್ಮೋಸ್ಟ್ ಆಲ್ 4x7.5 ಇದೆ. 4x7.5 ಅಲ್ವಾ ಇದು? ಎಸ್ ಸರ್. ಓಕೆ ಸರ್, ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಮತ್ತೆ ಫಿಟ್ಟಿಂಗ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಹೇಳಿ. ಸರ್, ಇದು ಆಲ್ಮೋಸ್ಟ್ ಆಲ್ 45 ರುಪೀಸ್ ಟೈಲ್, ವಾಲ್ ಟೈಲ್ 10 ಫೀಟ್ ವರೆಗೂ ಹಾಕಿದೀವಿ. ಇದು ಎಂಬೋಸ್ಡ್ ಇದೆ, ಅದು ಸ್ವಲ್ಪ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಎಷ್ಟು ರೂಪಾಯಿ ಅಂತ ಹೇಳಿದ್ರಿ ಇದಕ್ಕೆ? 45 ರುಪೀಸ್ ಸರ್. 45 ರುಪೀಸ್ ಸರಿ. ಕೆಳಗಡೆ ಎಲ್ಲ ಆಂಟಿ ಸ್ಕಿಡ್ ಅಲ್ವಾ ಇದು? ಹೌದು ಸರ್, ಇದೆಲ್ಲ ಆಂಟಿ ಸ್ಕಿಡ್ ಟೈಲ್. ಇದು 45 ರುಪೀಸ್ ಆಗತ್ತ ಇದು? ಹೌದು ಸರ್, ಅಂದ್ರೆ ಎರಡಕ್ಕೂ ರೇಟ್ ಕೊಟ್ಟಿರ್ತೀವಿ. ಓಕೆ, ಸೆಲೆಕ್ಷನ್ ತೋರಿಸಿದವಾಗ ಸೆಲೆಕ್ಷನ್ ಓನರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರಿ? ಜಾಗ್ವಾರ್ ಫಿಟ್ಟಿಂಗ್ಸ್ ಚೂಸ್ ಮಾಡಿರುವಂತದ್ದು. ಹೇಳಿದ್ವಲ್ಲ, ಪ್ಯಾಕೇಜ್ ಅಲ್ಲಿ ಒಂದು ಇದು ಅಂತ ಕೊಟ್ಟಿರ್ತೀವಿ. ಒಳಗಡೆ ಬರೋ ಎಲ್ಲ ಬಜೆಟ್ ಅವ್ರಿಗೆ ಯಾವ ತರ ಬೇಕೋ ಆತರ, ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ನ ಸೆಲೆಕ್ಷನ್ ಮಾಡುವ. ಓಕೆ, ಡೋರ್ ಯಾವ್ದು ಯೂಸ್ ಮಾಡಿದ್ರಿ? ಸಾಲಿಡ್ ಸ್ಕಿನ್ ಡೋರ್ ಶಟರ್. ವಾಟರ್ ಪ್ರೂಫ್ ಇರುತ್ತ ಇದು? ಸೊ ವಾಟರ್ ಪ್ರೂಫ್ ಇರುತ್ತೆ ಸರ್, ಸಾಲಿಡ್ ಡೋರ್ ಯಾವಾಗ್ಲೂ. ಓಕೆ, ಸೇಮ್ ರೆಡ್ ಸಾಲ್ ಫ್ರೇಮ್ ಬಂದಿರುತ್ತೆ, ಅದ್ರ ಜೊತೆಗೆ ಸಾಲಿಡ್ ಡೋರ್ ಬಂದಿರುತ್ತೆ. ಡೋರ್ ಹಿಂದ್ಗಡೆ ಇಲ್ಲಿ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದೀರಾ? ಒಳಗಡೆ ಈಗ ಟೈಲ್ ಹಾಕೋ ಜಾಗದಲ್ಲೇ ಬಾರ್ಡರ್ ಫಿಕ್ಸ್ ಮಾಡ್ಕೊಡ್ತೀವಿ. ಗ್ರಾನೈಟ್ ಬಾರ್ಡರ್, ಸ್ವಲ್ಪ ಲುಕ್ ಚೆನ್ನಾಗಿರ್ಲಿ ಅಂತ ಮಾಡಿದ್ರೆ ಇದು ಅಲ್ವಾ? ಓಕೆ ಸರ್, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಓಕೆ, ಫಸ್ಟ್ ಡೋರ್ ಬಗ್ಗೆ ಹೇಳ್ಕೊಂಡು ಹೋಗ್ಬಿಡಿ ಸರ್. ಇದು ಸರ್, ಇದು ಆಲ್ಮೋಸ್ಟ್ ಆಲ್ ಆಕ್ಚುಲ್ ಆಗಿ ಇವ್ರದ್ದು ಒಂದು ಹಳೆ ಬಿಲ್ಡಿಂಗ್ ಇತ್ತು, ಡೆಮೊಲಿಷನ್ ಮಾಡಿದ್ದಕ್ಕೆ ಉಳಿದಿರೋ ಡೋರ್ನ ಇಲ್ಲಿ ಫಿಕ್ಸ್ ಮಾಡಿರುವಂತ. ಪ್ಯಾಕೇಜ್ ಅಲ್ಲಿ 8000 ಅಂತಿದ್ರೆ ಅಮೌಂಟ್ ನ ಲೆಸ್ ಮಾಡ್ಕೊಂಡು. ಸೊ ಇದು ಟೀ ಕುಡ್ ಅಲ್ವಾ ಇದು? ಟೀ ಕುಡ್ ಸರ್. ಅವ್ರದ್ದು ಇರೋದ್ರಿಂದ ಈ ರೀಯೂಸ್ ಮಾಡಿರೋದು. ಸರ್, ನೆಕ್ಸ್ಟ್ ಈ ರೂಮ್ ಬಗ್ಗೆ ಹೇಳಿ. ಸರ್, ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ, ಪೇರೆಂಟ್ಸ್ ರೂಮ್ ಮಾಡ್ಕೊಂಡಿದ್ದಾರೆ. ಸರಿ, ಸೊ ಸರ್ ಫಾದರ್ ಮದರ್ ಇರಕ್ಕೆ ಅಂತ. ಓಕೆ, ಏನ್ ಸೈಜ್ ಬರ್ತಾ ಇದೆ ಸರ್? ಆಲ್ಮೋಸ್ಟ್ 12x15 ಅಡಿ ಬರ್ತಾ ಇದೆ. 12x15 ಅಡಿ ಬರ್ತಾ ಇದೆ. ಒಂದು ಬಾಲ್ಕನಿ ತಗೊಂಡಿದೀವಿ, ಸೊ ಫ್ರಂಟ್ ರೋಡ್ ಸೈಡ್ ವ್ಯೂ ಇರ್ಲಿ ಅಂತ. ಓಕೆ, ಇದು ಆಲ್ಮೋಸ್ಟ್ 3.5x12 ಅಡಿ ಬರ್ತಾ ಇದೆ. 3.5x12 ಅಡಿ ಅಲ್ಲಿ ಕೆಳಗಡೆಯಿಂದ ನಾವು ಕಾಣಿಸ್ತಲ್ಲ, ಅದೇ ಅಲ್ವಾ ಇದು? ಸರ್, ಇಲ್ಲಿ ಎದುರುಗಡೆ ಏನು ಇದು ಮಾಡಿದ್ದೀರಾ, ಡಿಸೈನ್ ಮಾಡಿದ್ದೀರಾ? ಬಿಸ್ಕಿಟ್ ಟೈಲ್ ಹಾಕಿರುವಂತದ್ದು. ಸೊ ಇಲ್ಲಿ ಕೆಳಗಡೆಗೆ. ಓಕೆ, ಮೀನ್ ವೈಲ್ ಇಲ್ಲಿ ನಾವು ಏನಂದ್ರೆ ರೇಲಿಂಗ್ ಪೂರಕ್ಕೆ ಅಂತ ಹೇಳ್ಬಿಟ್ಟು ಹಾಕಿರ್ತೀವಲ್ಲ, ಅಲ್ಲೂ ಒಂದು ಎಡ್ಜ್ ಬ್ಯಾಂಡಿಂಗ್, ಒಂದು ಎಡ್ಜ್ ಬ್ಯಾಂಡಿಂಗ್ ಮಾಡಿದಿರ. ಜೊತೆ ಟಫನ್ ಗ್ಲಾಸ್ ಸರ್ ಇಲ್ಲಿ ಹಾಕಿರೋದು? 100% ಟಫನೇ ಯೂಸ್ ಮಾಡ್ಬೇಕು ಇವಾಗ. ಕಚ್ಚಾ ಗ್ಲಾಸ್ ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ ಹಾರ್ಮ್ ಆಗೋ ಜಾಸ್ತಿ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ಎಸ್ ರೇಲಿಂಗ್ ವಿತ್ ಟಫನ್ ಗ್ಲಾಸ್, ಟಫನ್ ಗ್ಲಾಸ್ ಮಾಡಿದೆ. ಬಟ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಕೆಳಗಡೆ ಇದು ಕೊಟ್ಬಿಟ್ಟು ಸರ್ ಮೇಲ್ಗಡೆ ನಂಬರ್ ಆಫ್ ಅಮೆಜಾನ್ ಅಲ್ಲಿ ಸಿಕ್ಬಿಡತ್ತೆ. ಓಕೆ, ಸ್ಟಿಕ್ಕರಿಂಗ್ ನಾವ್ ಹೆಂಗ್ ಬೇಕಂಗ್ ಮಾಡ್ಕೊಂಡು ಹಂಗೆ ಹಂಗೆ ಮಾಡ್ಕೊಬಹುದು ಅಲ್ವಾ? ಓಕೆ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಹೋಗ್ಬಿಡೋಣ, ಮೇಲೆ ಹೋಗ್ಬಿಡೋಣ ಇವಾಗ. ಎಸ್ ಸರ್,
ಮೇಲ್ಗಡೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಆಸ್ ಪರ್ ಮುಂಚೆನೆ ಡಿಸ್ಕಷನ್ ಆಗಿತ್ತು, ಅಂದ್ರೆ ಎಸ್ ಎಸ್ ರೇಲಿಂಗ್ ವಿತ್ ಗ್ಲಾಸ್ ಅವರು ಎಕ್ಸ್ಟ್ರಾ ಬೇರ್ ಮಾಡಕ್ ರೆಡಿ ಇದ್ರು. ಸರಿ, ಹಿಂಗಾಗಿ ಇಲ್ಲಿ ಎಸ್ ಎಸ್ ರೇಲಿಂಗ್ ವಿತ್ ಗ್ಲಾಸ್ ನ ನಾವು ಯೂಸ್ ಮಾಡಿ ವಿತ್ ಗ್ಲಾಸ್ ಅನ್ನ ಯೂಸ್ ಮಾಡಿದೀರಾ. ಓಕೆ ಸರ್, ಸ್ಟೆಪ್ಸ್ ಎಷ್ಟು ಅಗಲ ಬರ್ತಾ ಇದೆ? ಸರ್ ಇದು 3 feet ಇರುತ್ತೆ ಸರ್, ಕ್ಲಿಯರ್ ಆಗಿ 3 feet ಅಗಲ ಬರ್ತಾ ಇದೆ. ವಿಡ್ತು 3 feet ಕ್ಲಿಯರ್ ಬರ್ತಾ ಇದೆ. ಓಕೆ, ಇಲ್ಲೊಂದು 2 feet ಗೆ 4 feet ಇದು ಬೇರೆ ಕೊಟ್ಟಿದ್ರೆ. ಎಸ್ ಸರ್, ವಿಂಡೋ ವೆಂಟಿಲೇಷನ್ ಪರ್ಪಸ್, ವೆಂಟಿಲೇಷನ್ ಸ್ವಲ್ಪ ಬೆಳಕು ಚೆನ್ನಾಗಿ ಬರಲಿ ಅಂತ ಅಲ್ವಾ. ಸರ್ ಎಸ್ ಸರ್. ಸೊ ಅಲ್ಲಲ್ಲಿ ಇದನ್ನು ಹಾಕೊಂಡು ಹೋಗಿದ್ದೀರಾ? ಎಸ್ ಸರ್. ಈ ಫ್ಲೋರ್ ಅಲ್ಲಿ ಏನೇನು ಬರ್ತಾ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಫ್ಯಾಮಿಲಿ ಲಾಂಜ್ ಬರ್ತಾ ಇದೆ. ಓಕೆ, ಸೊ ಈಗ ನಾವೇನು ಲೀವಿಂಗ್ ಏರಿಯಾ ನೋಡಿದ್ವಲ್ಲ. ಹೌದು. ಸೊ ಆ ಥರ ಲೀವಿಂಗ್ ಏರಿಯಾ ಇಲ್ಲಿಂದ ವಿಸಿಬಿಲಿಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ವಿಸಿಬಿಲಿಟಿ. ಸೊ ಇಲ್ಲಿ ಅವ್ರಿಗೆ ಫ್ಯಾಮಿಲಿ ಫಂಕ್ಷನ್ಸ್ ಆದವಾಗೆಲ್ಲ ಇದು ಮಾಡೋಕ್ಕಿರುತ್ತೆ. ಈ ಜಾಗ ಎಷ್ಟಾಗಲ ಬರ್ತಾ ಇದೆ ಇಲ್ಲಿ? ಸರ್ ಇದು 6 feet ಒಂದು 8 feet ಸಿಗ್ತದೆ. 6 feet 8 feet ಸಿಗ್ತಾ ಇದೆ. ಎಸ್. ಓಕೆ, ಸೊ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಕಾಮನ್ ವಾಶ್ರೂಮ್ ಮಾಡಿರುವಂಥದ್ದು ಮನೆ ಫಂಕ್ಷನ್ ಎಲ್ಲ ಆದವಾಗ ಇದು ಆಗಲಿ ಅಂತ. ಸೊ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಇದ್ದಾವಾಗ ಸಪೋರ್ಟ್ ಆಗಲಿ ಅಂತ ವಾಶಿಂಗ್ ಮಿಷಿನ್ ಆಗ್ಬಿಟ್ಟು ಇಲ್ಲೊಂದು ಟೈಲ್ಸ್ ಆಗ್ಬಿಟ್ಟಿದ್ದೀರಾ ಅಲ್ಲೇ, ಸ್ವಲ್ಪ ಗಲೀಜ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು. ಸರ್, ಈ ವಾಶ್ರೂಮ್ ಏನು ಸೈಜ್ ಬರ್ತಾ ಇದೆ? ಆಲ್ಮೋಸ್ಟ್ 5 feet 9 feet ಇದೆ ಸರ್. 5 feet 9 feet ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಮತ್ತೆ ಇಲ್ಲಿ 45 rupees ಟೈಲ್ಸ್ ಯೂಸ್ ಮಾಡಿರುವಂತದ್ದು. ಸೊ ಓನರ್ ಸೆಲೆಕ್ಷನ್ ಮೇಲ್ಗಡೆ ಮ್ಯಾಟರ್ ಆಗುತ್ತೆ. ಓಕೆ, ಸೇಮ್ ಕೆಳಗಡೆ ಯಾವ ತರ ಮಾಡಿದೀವಿ ಸೇಮ್ ಅದೇ ತರ ಇಲ್ಲಿ ಮಾಡ್ಕೊಟ್ಟಿದ್ದೀರ. ಓಕೆ, ಸೊ ಇಂಟೀರಿಯರ್ ಕಡೆಯಿಂದ ಒಂದು ಸ್ಟೋರೇಜ್ ಬಾಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರೇ ಮಾಡಿಸ್ಕೊಂಡು. ಅಂದ್ರೆ ನಾವು ರೆಫರ್ ಮಾಡಿರ್ತೀವಿ ಅವ್ರ ಬಜೆಟ್ ಮೇಲ್ಗಡೆ ಇಂಟೀರಿಯರ್ ಮ್ಯಾಟರ್. ಓಕೆ ಸರ್, ಕಮೋಡ್ಸ್ ಮತ್ತೆ ವಾಶ್ ಮೆಷಿನ್ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ? ಹೇಳಿದ್ವಲ್ಲ ಬಜೆಟ್ ಕೊಟ್ಟಿರ್ತೀವಿ, ಯಾವ ಬ್ರ್ಯಾಂಡ್ ಆದ್ರೂ ಚೂಸ್ ಯಾವ ಬ್ರ್ಯಾಂಡ್ ಆದ್ರೂ ಚೂಸ್ ಮಾಡಬಹುದು. ಜಾಗ್ವಾರ್ ತಗೋಬಹುದು, ಪ್ಯಾರಿವೇರ್ ತಗೋಬಹುದು, ಹಿಂಡ್ವೇರ್ ತಗೋಬಹುದು, ಸೆರಾ ತಗೋಬಹುದು ಯಾವ್ದು ಬೇಕಾದ್ರೆ ತಗೋಬಹುದು. ಇದು ಕೂಡ ವಾಟರ್ ಪ್ರೂಫ್ ಡೋರ್ ಸರ್? ಇದು ಸರ್ ಸೇಮ್ ಇದು ಸ್ಕಿನ್ ಡೋರ್ ಅಂತ ಕರಿತೀವಿ, ಸಾಲಿಡ್ ಸ್ಕಿನ್ ಡೋರ್. ಓಕೆ, ಸಾಲಿಡ್ ಸ್ಕಿನ್ ಡೋರ್ ವಾಟರ್ ಪ್ರೂಫ್ ಆಗಿರುತ್ತೆ. ಓಕೆ, ಸೊ ವಾಟರ್ ಪ್ರೂಫ್ ಇದೆ, ಏನು ತೊಂದರೆ ಇಲ್ಲ ಅಲ್ವಾ ಇದು? ಏನು ತೊಂದರೆ ಇಲ್ಲ ಸರ್. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ನಾವು ಇವಾಗ ಕುಬೇರ್ ಮೂಲೆ ಆಗಿರೋದ್ರಿಂದ ಸರ್ದು ಓನರ್ ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಅಂತ, ಮಾಸ್ಟರ್ ಬೆಡ್ರೂಮ್ ಅಂತ. ಇದು ವಾಸ್ಕಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆಯಲ್ವಾ ಸರ್? ಇದು ಸೇಮ್ ವಾಸ್ಕಲ್ ಸರ್, ಅವ್ರದ್ದು ರೀಯೂಸ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ಮುಂಚೆ ಹಳೆ ಬಿಲ್ಡಿಂಗ್ ಇರೋದನ್ನ ನಾವು ಡೆಮೊಲಿಷನ್ ಮಾಡಿ ಕಟ್ಟಿರೋದ್ರಿಂದ ಇದು ಟೀ ಕುಡ್ನೆ ಅವರು ಬೆಡ್ರೂಮ್ ಡೋರ್ ಎಡ್ ಮಾಡಿರೋದು. ಅಲ್ಲ, ಇಲ್ಲಿ ವಾಸ್ಕಲ್ ಡಿಸೈನ್ಸ್ ಏನಿದೆ ಸರ್? ಅಂದ್ರೆ ಅದೇ ಫ್ರೇಮು, ಅದೇ ಯಾಕಂದ್ರೆ ಆ ಕಾಲದಲ್ಲಿ ಇದ್ದಂತ ಡಿಸೈನ್ಸ್ ಎಲ್ಲ ಇವಾಗ ಸಿಗ್ತಾ ಇಲ್ಲ. ಓಕೆ, ಬಟ್ ಅವರು ಅದನ್ನ ಡ್ರೀಮ್ ಆಗಿ ಅವಾಗಲ ಕಾಲಕ್ಕೆ ಮೇನ್ ಡೋರ್ ಅಂತ ಎಲ್ಲ ಯೂಸ್ ಮಾಡಿರೋದನ್ನ ಬೆಡ್ರೂಮ್ ಡೋರ್ ಆಗಿ ಸೇಮ್ ಡಿಸೈನ್ ಅನ್ನ ರಿಟೈನ್ ಮಾಡಿದ್ದೀರಾ ನೀವು ಅಲ್ವಾ? ಇದು ಅದಕ್ಕೆ ಒಂದ್ ಸ್ವಲ್ಪ ರೀಪಾಲಿಶ್ ಮಾಡ್ಬಿಟ್ಟು ಮಾಡಿದ್ರೆ. ಇಲ್ಲಿ ಬೇರೆ ಟೈಲ್ಸ್ ಅನ್ನ ಯೂಸ್ ಮಾಡಿದ್ದೀರಾ ಸರ್? ಇಲ್ಲಿ ನಾವು 2x4 ಟೈಲ್ ಯೂಸ್ ಮಾಡಿದೀವಿ. ಓಕೆ, ಸೊ ಆಚೆ ಕಡೆ 2.5 feet ಇದ್ದಿತ್ತು, ಇಲ್ಲಿ 2.5 feet ಇದೆ. ಈ ರೂಮ್ ಬಗ್ಗೆ ಹೇಳಿ, ಸೈಜ್ ಹೇಳಿ ಎಷ್ಟಿದೆ? ಆಲ್ಮೋಸ್ಟ್ ಆಲ್ ನಿಮಗೆ 15 feet 18 feet ಸಿಗ್ತಾ ಇದೆ. 15 feet 18 feet ಸಿಗ್ತಾ ಇದೆ. ತುಂಬಾ ಸ್ಪೇಸಿಯಸ್ ಆಗಿದೆ ಅಲ್ವಾ ಇದು? ಓಕೆ ಸರ್, ಕುಬೇರ್ ಮೂಲೆ ಆಗಿರೋದ್ರಿಂದ 2 ಇದು ಬರುತ್ತೆ. ಓಕೆ, ಸೊ ತಿರ್ಗಾ ಇಲ್ಲಿ 2 ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋರು. ಈ ವಿಂಡೋ ಎಷ್ಟು ಸೈಜ್ ಇದೆ ಇದು? ಸರ್ ಇದು 6 feet 4 inches. ಓಕೆ, ಅದು 4.25 feet 4.25 feet ಬರ್ತಾ ಇದೆ. ಇಲ್ಲಿಂದ ನಮಗೆ ಬಾಲ್ಕನಿಗೆ ಹೋಗಕ್ ಕೂಡ ಆಕ್ಸೆಸ್ ಇದೆ. ಇಲ್ಲಿಂದ ಬಾಲ್ಕನಿಗೆ ಹೋಗ್ಬೋದಾ ನಾವು? ಎಸ್ ಸರ್. ಸೊ ಇಲ್ಲಿಂದ ಬಾಲ್ಕನಿಗೆ ಎಂಟ್ರಿ ಕೊಡ್ಬೋದು ನಾವು. ಇದು ನಾವು ಕೆಳಗಡೆಯಿಂದ ನೋಡಿದ್ವಲ್ಲ, ಹೌದು, ಅದೇ ತರ ಇದು ಬಾಲ್ಕನಿಯಿಂದ ಆಕ್ಸೆಸ್ ಇದೆ. ಬಾಲ್ಕನಿಯಿಂದ ಆಕ್ಸೆಸ್. ಇವೆಲ್ಲ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಸರ್? ಸರ್, ಇದು ಫೆಂಡರ್ ಮ್ಯಾಕ್ಸ್ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡಿಸ್ಕೊಂಡಿರುವಂತ. ಓಕೆ ಓಕೆ, ಕೆಳಗಡೆಯಿಂದ ಒಂದು ಲುಕ್ ಬರಲಿ ಅಂತ, ಫ್ರಂಟ್ ಎಲೆವೇಷನ್ ಗೆ ಆ್ಯಡ್ ಆಗಲಿ ಅಂತ. ಆ್ಯಡ್ ಆನ್ ಆಗಲಿ ಅನ್ನೋ ಉದ್ದೇಶ. ಏನು ಸೈಜ್ ಇದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ 11 feet ಬರ್ತಾ ಇದೆ. 5 feet 11 feet ಬರ್ತಾ ಇದೆ. ಇಲ್ಲಿ MS ಸ್ಟ್ರಕ್ಚರ್ ಮಾಡ್ಬಿಟ್ಟಿದ್ದೀರಾ ಸರ್, ಅಂದ್ರೆ ಸೇಫ್ಟಿ ಪರ್ಪಸ್ ಇರಲಿ ಅನ್ನೋ ಉದ್ದೇಶ. ಓಕೆ, ಇದು ಆಸ್ ಯೂಶುವಲ್ ಬಾಲ್ಕನಿಗೆ ಎಸ್ ಎಸ್ ರೇಲಿಂಗ್ ವಿತ್ ಗ್ಲಾಸ್ ಬಂದಿದೆ. ಕೆಳಗಡೆ ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಈಸ್ ರಿಪ್ಲಿಕಾ ಮಾಡಿದ್ದೀರಾ ಅಲ್ಲಿ ಅಲ್ವಾ? ಇಲ್ಲಿ ಸೂಪರ್ ಸರ್. ನೆಕ್ಸ್ಟ್ ಯಾವ ರೂಮ್ ನೋಡ್ತಾ ಇದ್ದೀವಿ? ತಿರ್ಗಾ ಇಲ್ಲಿ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇದೆ, ಕಿಡ್ಸ್ ರೂಮ್ ಅಂತ ಕರಿಬಹುದು. ಒಂದು ಚಿಕ್ಕದಾಗಿ ರೂಮ್ ಮಾಡಿರುವಂತದ್ದು. ಓಕೆ, ಏನ್ ಸೈಜ್ ಇದೆ ಸರ್? 12x10 ಸೈಜ್ ಬಂದಿದೆ ಸರ್ ಇದು. ಎಷ್ಟಂದ್ರೆ 12x10 ಆಯ್ತು? 10 ಸೈಜ್ ಇದೆ. ಓಕೆ, ಕಿಡ್ಸ್ ಬೆಡ್ರೂಮ್ ಇದು ಅಲ್ವಾ? ಇಲ್ಲೂ ಕೂಡ ಒಂದು ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋ ಕೊಟ್ಟಿದ್ದೀರಾ? ವಿಂಡೋ ಕೊಟ್ಟಿದ್ವಿ ಅಲ್ಲಿ, 1.25x4. ಓಕೆ, ಇಲ್ಲಿ 6x4 feet ಕಂಪ್ಲೀಟ್ ಆಗಿ ಇಂಟೀರಿಯರ್ ಕೂಡ ಕಂಪ್ಲೀಟ್ ಆಗ್ಬಿಟ್ಟಿದೆ ಇಲ್ಲಿ ಸರ್. ಈಗ ಆಲ್ರೆಡಿ ಕಸ್ಟಮರ್ ಬಂದು ಆಲ್ರೆಡಿ ಸ್ಟೇ ಮಾಡ್ತಿದ್ದಾರೆ. ಓಕೆ, ಸ್ಟೇಲ್ ಹೋಗ್ತಾ ಇದೀವಿ ಸರ್. ಈಗ ನಾವು ಲಾಸ್ಟ್ ಟೆರೆಸ್ ಫ್ಲೋರ್ ಗೆ ಹೋಗ್ತಾ ಇದೀವಿ. ಓಕೆ, ಮೀನ್ ವೈಲ್ ಅಲ್ಲೂ ಒಂದು ರೂಮ್ ಇದೆ, ಮತ್ತೆ ಓಪನ್ ಟೆರೆಸ್ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಸ್ಟೇರ್ ಕೇಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದ್ರೆ ಇಲ್ಲೊಂದು ಸ್ವಲ್ಪ ಪ್ಯಾಸೇಜ್ ಕೊಟ್ಟಿದ್ದೀವಿ, ರೂಮ್ ತರ ಚಿಕ್ಕದಾಗಿ ಮಾಡ್ಕೊಂಡಿರುವಂತದ್ದು. ಇದು ವರ್ಕ್ ಫ್ರಮ್ ಹೋಮ್ ಇದ್ದವಾಗ ಯುಟಿಲೈಸ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಏನ್ ಸೈಜ್ ಬರ್ತಾ ಇದೆ ಸರ್ ಇದು? ಸರ್ ಇದು ಹಾರ್ಡ್ಲಿ 6 feet
9 ಅಡಿ ಬರ್ತದೆ. 6 ಅಡಿಗೆ 9 ಅಡಿ ಬರ್ತದೆ. ಇಲ್ಲಿರೋ ಡೋರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ್ದು ಸರ್ ಇದು? ಸರ್ ಇದು ಲ್ಯಾಮಿನೇಟೆಡ್ ಡೋರ್, ಕೆಳಗಡೆ ಡೋರ್ ಎಲ್ಲ ಸೆಟ್ ಆಗ್ಬಿಟ್ಟಿತ್ತು. ಇದೊಂದು ಡೋರ್ ಎಕ್ಸ್ಟ್ರಾ ಬೇಕಿತ್ತು ಅಂತ ಹೇಳಿ. ಏನ್ ರೇಟ್ ಆಗುತ್ತೆ ಲ್ಯಾಮಿನೇಟ್ ಡೋರ್ಗಳು? ಸರ್ ಇದು ಆಲ್ಮೋಸ್ಟ್ ಒಂದು ಡೋರ್ಗೆ 4,000 ಚಿಲ್ಲರೆ ಆಗುತ್ತೆ ಅಲ್ವಾ. ಇಲ್ಲೂ ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋ ಇದೆ. ಎಸ್ ಸರ್. ಹಾಗೆ ಮೇಲ್ಗಡೆ ಲಾಫ್ಟ್ ಮಾಡ್ಕೊಟ್ಟಿದ್ದೀರಾ? ಎಸ್ ಸರ್. ಸೊ ಇದು ಬಾತ್ ಜಸ್ಟ್ ಒಂದು ಕಾಮನ್ ಟಾಯ್ಲೆಟ್ ತರ. ಇಲ್ಲೊಂದು ಚಿಕ್ಕದಾಗ ಟಾಯ್ಲೆಟ್ ಬರ್ತಾ ಇದೆ. ಎಸ್ ಸರ್. ಇಲ್ಲೂ ಕೂಡ ಒಂದು ವೆಸ್ಟರ್ನ್ ಟಾಯ್ಲೆಟ್ ಬರ್ತದೆ. ಸರ್ ಏನ್ ಸೈಜ್ ಇರ್ಬೋದು ಈ ಟಾಯ್ಲೆಟ್? ಸರ್ ಇದು ಆಲ್ಮೋಸ್ಟ್ ಆಲ್ 4 ಅಡಿಗೆ 7 ಅಡಿ ಇದೆ ಸರ್. 4 ಅಡಿಗೆ 7 ಅಡಿ ಬರ್ತಾ ಇದೆ. ಇಲ್ಲಿ ಪಿ ವಿ ಸಿ ಡೋರ್, ಯು ಪಿ ವಿ ಸಿ ಡೋರ್ಗಳನ್ನ ಯೂಸ್ ಮಾಡಿ. ಇದು ಸ್ವಲ್ಪ ಬಜೆಟ್ ಲಾಸ್ಟ್ ಗೆ ಯಾರು ಯೂಸ್ ಮಾಡಲ್ಲ ಅಂದಿದ್ದಕ್ಕೆ ಇದು ಜಸ್ಟ್ ಪಿ ವಿ ಸಿ ಡೋರ್ನ ಪಿ ವಿ ಸಿ ಡೋರ್ ಅನ್ನ ಹಾಕಿದ್ದೀರಾ ಅಲ್ವಾ. ಓಕೆ ಸರ್, ಹಾಗೆ ಕಂಟಿನ್ಯೂ ಮುಂದೆ ಹೋಗಿ ಟೆರೆಸ್ ಹೋಗ್ಬೇಕು. ಟೆರೆಸ್ಗೆ ಬಂದ್ರೆ ಓಪನ್ ಟೆರೆಸ್ ಸಿಗ್ತಾ ಇದೆ. ಇಲ್ಲಿ ಡಬಲ್ ಹೈಟ್ ಇರೋದ್ರಿಂದ ಸೊ ಅಗೇನ್ ಹಾಲ್ದು ವ್ಯೂ ಇರುತ್ತೆ, ಸ್ಕೈ ವ್ಯೂ. ಸರ್ ಮೇಲ್ಗಡೆ ಯೂಸ್ ಮಾಡಿರೋ ಗ್ಲಾಸ್ ಬಗ್ಗೆ ಹೇಳಿ. ಸರ್ ಇದು 12 mm ಟಫನ್ ಗ್ಲಾಸ್. ಗೋಡೆ ಕಟ್ಟಿ ಸ್ವಲ್ಪ ಹೈಟ್ ಮಾಡಿರ್ತೀವಿ, ಒಂದ್ ಕಡೆ ಸ್ಲ್ಯಾಂಟ್ ಮಾಡಿರ್ತೀವಿ. ಓಕೆ. ಸೊ ಆಚೆ ಕಡೆನೂ ಒಂದ್ 2 ಇಂಚ್ ಹೊರಗಡೆ ತಗೊಂಡಿರ್ತೀವಿ. ನೀರ್ ಹೋಗಲ್ಲ ಸರ್ ಒಳಗಡೆ? ನೀರ್ ಹೋಗಲ್ಲ, ಎಲ್ಲ ಗ್ಯಾಸ್ಕೆಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ಇದು ಗ್ಯಾಸ್ಕೆಟ್ ಇದು? ರಬ್ಬರ್ ಗ್ಯಾಸ್ಕೆಟ್? ರಬ್ಬರ್ ಗ್ಯಾಸ್ಕೆಟ್, ಅಲ್ಲಿ ಇಲ್ಲಿ ಎಡ್ಜ್ ಎಲ್ಲ ಹಾಕಿ ಸೀಲೆಂಟ್ ಹಾಕಿ. ಸೀಲೆಂಟು ಹಾಕಿರ್ತಾರೆ, ಸೊ ನೀರ್ ಹೋಗುತ್ತೆ ಅನ್ನೋ ಭಯ ಬೇಡ ಅಲ್ವಾ? 100% ನೀರ್ ಹೋಗಲ್ಲ ಸರ್. ಸರ್ ಟಫನ್ ಗ್ಲಾಸ್ ಅಂದ್ರೆ ಇದ್ರ ಮೇಲೆ ಹತ್ಬೋದ ಯಾರಾದ್ರೂ? ಮಕ್ಕಳು ಬಂದ್ರೆ ಆರಾಮಾಗಿ ನಾವು ಹತ್ತಿ ನಿಂತ್ಕೋಬಹುದು. ಏನು ತೊಂದರೆ ಇಲ್ಲ? ಓಕೆ, ಸೂಪರ್. 4 ಜನ ಕೂತ್ಕೊಂಡ್ರು ಏನು ಆಗಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಓಕೆ ಸರ್, ಇಲ್ಲೊಂದು ಕಟ್ಟೆ ತರ ಮಾಡಿದ್ರೆ ಅಂದ್ರೆ ಈಗ ನಾರ್ತ್ ಈಸ್ಟ್ ಅಲ್ಲಿ ಬಟ್ಟೆ ಒಗೆಯೋಕೆ ಅದಕ್ಕೆ ಇದಕ್ಕೆ ಅಂತ ಜಾಗ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಹಿಂಭಾಗದಲ್ಲಿ ಬಟ್ಟೆ ಒಗೆಯೋ ಸ್ಟೋನ್ ಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬಿಟ್ಟು ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ. ಓಕೆ. ಮೇಲ್ಗಡೆ MS ಆಂಗಲ್ ಹಾಕಿಸ್ಕೊಂಡಿದ್ದಾರೆ. ಇದು ನೀವೇ ಮಾಡ್ಕೊಟ್ಟಿರೋದು? MS ಆಂಗಲ್ ಮಾಡ್ಕೊಟ್ಟಿದ್ದೀವಿ ಸರ್, ಬಟ್ ಅದನ್ನ ಎಕ್ಸ್ಟ್ರಾ ಆಗಿರೋದನ್ನ ಅಡಿಷನಲ್ ಕಾಸ್ಟ್ ಅಂತ ಹೇಳ್ಬೋದು ಅಲ್ವಾ? ಓನರ್ ಸ್ಕೋಪ್ ಅಂತ ಹೇಳ್ಬೋದು. ಎಸ್ ಸರ್. ಎಸ್. ಬಟ್ ಅದ್ರ ಇಲ್ಲಿ ಮಳೆಗಳೇ ಬರಲ್ಲ, ಒಂದ್ ಒಳ್ಳೆ ಸೇಫ್ಟಿ ಆಗಿ ಮಾಡ್ಕೊಂಡಿದ್ದಾರೆ. ಕೂತ್ಕೊಳ್ಳೋಕು ಕಟ್ಟೆ ತರನು ಮಾಡ್ಕೊಂಡಿದ್ದೆ. ಓಕೆ, ಇದು ನೀವೇ ಮಾಡ್ಕೊಟ್ಟಿರೋದು ಅಲ್ವಾ? ಇದು ನಾವು ಮಾಡ್ಕೊಟ್ಟಿದ್ದೀವಿ. ಓಕೆ ಸರಿ, ಒಂದು ಬಟ್ಟೆ ಹಾಕೋಕು ಕೂಡ ಒಂದು ಇದು ಎಲ್ ಆಂಗಲ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಎಲ್ ಆಂಗಲ್ ನಮ್ಮ ಕಡೆಯಿಂದ ಪ್ರೊವಿಷನ್ ಆಗಿರುತ್ತೆ. ಓಕೆ ಸರ್, ಇಲ್ಲಿ ಈ ಮನೆಯಲ್ಲಿ ಯೂಸ್ ಮಾಡಿರೋಂಥ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಅಥವಾ ಇದು ಪ್ಲಂಬಿಂಗ್ ಐಟಮ್ಸ್ಗಳು ಯಾವುದು ಸರ್? ಸೇಮ್ ಆಶೀರ್ವಾದ ಸುಪ್ರೀಂ ಬ್ರ್ಯಾಂಡ್ಗಳದ್ದು ಪಿ ವಿ ಸಿ ಸಿ ಪಿ ವಿ ಸಿ ಪೈಪ್ಗಳು. ಸೊ ಸ್ವಲ್ಪ ಜಾಗ್ವಾರು ಮತ್ತು ಸೆರಾ ಬ್ರ್ಯಾಂಡ್ದು ಮಿಕ್ಸರ್ ಅಂದ್ರೆ ಕಮೋಡ್ಗಳು, ವಾಶ್ ಬೇಸಿನ್ಗಳು, ಸೆರಾಮಿಕ್ ಐಟಮ್ ಏನಿರುತ್ತೆ ಅದನ್ನ ಚೂಸ್ ಮಾಡಿದ್ದಾರೆ. ಬಟ್ ಎಲ್ಲಾ ಫಿಟ್ಟಿಂಗ್ಸ್ಗಳು ಜಾಗ್ವಾರ್ ಫಿಟ್ಟಿಂಗ್ಸ್ಗಳೇ ತಗೊಂಡಿರೋದು. ಓಕೆ, ಮುಂದೆ ಹೋಗ್ಬಿಡೋಣ. ಇಲ್ಲಿ ಇಲ್ಲಿ ರೇನ್ ವಾಟರ್ ಹೋಗೋಕೆ ಒಂದು ಪೈಪ್ ಕೊಟ್ಟಿದ್ದಾರೆ. ರೇನ್ ವಾಟರ್ ಇಲ್ಲಿ ಆಕ್ಸೆಸ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಸರ್, ಇಲ್ಲಿ ಹೇಳಿ ಮೇಲೆ ಹೋಗೋದಕ್ಕೆ. ಮೇಲ್ಗಡೆ ಹೋಗಕ್ಕೆ ಇಲ್ಲಿ ಫ್ರಂಟ್ ಎಲಿವೇಶನ್ ಗೆ MS ಬಂದಿದೆ. ಹೌದು, ಫ್ರಂಟ್ ಲುಕ್ ಬರಕ್ಕೆ ಒಂದ್ ಚಿಕ್ಕದಾಗಿ ಡಿಸೈನ್ ಕೂಡ ಮಾಡಿದಿರ ಇಲ್ಲಿ ಅಲ್ವಾ? ಓಕೆ, ಯಾರು ರೂಮ್ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೊಂದು ಈ ತರ ಲ್ಯಾಡರ್ ಕೊಟ್ಟಿರ್ತೀವಿ. ಓಕೆ, ಸೊ ಮೇಲ್ಗಡೆ ಹತ್ತೋಗಕ್ಕೆ ನಿಮ್ ಸ್ಕೋಪ್ ಅಲ್ಲೇ ಬರುತ್ತಲ್ವಾ ಸರ್? ಅಂದ್ರೆ ನಮ್ದು ಬರೀ ಇಲ್ಲಿವರೆಗೂ ಇರುತ್ತೆ. ಓಕೆ, ಇದನ್ನ ಎಕ್ಸ್ಟ್ರಾ ಹ್ಯಾಂಡಲ್ ಬೇಕು ಅಂತಂದ್ರೆ ಓನರ್ ಗಳು ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು ಹಾಕಿಸ್ಕೊಂಡಿರ್ತಾರೆ. ಓಕೆ, ಗೊತ್ತಾಯ್ತು. ಹ್ಯಾಂಡಲ್ ಬೇಕು ಅಂತಂದ್ರೆ ಎಷ್ಟು, 1.5 ಅಡಿ ಇರ್ಬೋದಾ ಸರ್? ಇದು 2 ಅಡಿ ಇದೆ ಸರ್. 2 ಅಡಿ ಇದೆಯಾ ಇದು? ಓಕೆ, ಇಲ್ಲಿ ಟ್ಯಾಂಕ್ ಇಡಕ್ಕೆ ಟ್ಯಾಂಕ್ ರೂಮ್ ಮಾಡಿದೆ. ಓ, ಟ್ಯಾಂಕ್ ರೂಮ್ಗೆ ಡೋರ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀರಾ? MS ಅಲ್ಲಿ ಇದನ್ನ ಸ್ವಲ್ಪ ಓನರ್ಗಳ ಜೊತೆ ಡಿಸ್ಕಷನ್ ಆದವಾಗ ಅವರೊಂದಿಷ್ಟು ಕೆಲವೊಂದು ಎಕ್ಸ್ಟ್ರಾ ಬೇರ್ ಮಾಡಿದವಾಗ ಇದನ್ನ ಮಾಡ್ಕೊಟ್ಟಿರ್ತೀವಿ. ಏನ್ ಸೈಜ್ ಇದೆ ಟ್ಯಾಂಕ್ ರೂಮ್ ಇದು? ಸರ್ ಇಲ್ಲ, ಜಸ್ಟ್ ಇದು 6x6 ಇದೆ. 6x6 ಇದೆ. ಎಷ್ಟು ಲೀಟರ್ದು? ಇದು 5 ಅಡಿ ಹೈಟ್ ಇದೆ. ಹಾ, ಮೇಲ್ಗಡೆದು ಆಕ್ಚುಲ್ ಆಗಿ 2000 ಲೀಟರ್ದು ಸಂಪ್ ಇದು ಸಿಂಟ್ಯಾಕ್ಸ್ ಇದೆ. ನಿಮ್ ಕಡೆಯಿಂದ ಎಷ್ಟು ಲೀಟರ್ ಬರುತ್ತೆ ಸರ್ ಇದು? ಸರ್ ಅದು ಅಗ್ರಿಮೆಂಟ್ ಟೈಮಲ್ಲಿ ಡಿಸ್ಕಷನ್ ಆಗಿರುತ್ತೆ. ಯೂಶಲಿ ಎಷ್ಟು ಕೊಡ್ತೀರಿ? ರೆಗ್ಯುಲರ್ ಆಗಿ 1,000, 1.5 ಸಾವಿರ, 2 ಸಾವಿರ. ಓಕೆ, ಅದು ಬಿಲ್ಡಿಂಗ್ ಈಗ ಬರೀ ಗ್ರೌಂಡ್ ಫ್ಲೋರ್ ಇದ್ರೆ 1,000 ಇರುತ್ತೆ. ಓಕೆ, ಈಗ ಯಾಕಂದ್ರೆ ಒಂದೊಂದು ಮನೆಯಲ್ಲಿ 2 ಬಾಡಿಗೆ ಮನೆ ಅಂತ ಹೋಗಿರ್ತಾರೆ. ಹೌದೌದು. ಸೊ ಆ ಟೈಮಲ್ಲಿ ಡಿಸ್ಕಷನ್ ಪ್ರಕಾರ ಹೋಗಿರುತ್ತೆ. ಓಕೆ ಸರ್, ಯಾರಾದ್ರೂ ಸೋಲಾರ್ ಹಾಕ್ಬೇಕು ಅಂತಂದ್ರೆ ಫಿಟ್ಟಿಂಗ್ಸ್ ಎಲ್ಲ ಅಲ್ಲಿ ಅಪ್ ಟು ಅಲ್ಲಿ ಪ್ರೊವಿಷನ್ ಪೈಪ್ಗಳು PVC CPVC ಪೈಪ್ಗಳು ಎಲ್ಲಿವರೆಗೆ ಇಲ್ಲಿವರೆಗೂ ತಂದು ಬಿಟ್ಟಿರ್ತೀರಲ್ಲ? ಅಂದ್ರೆ ನಮ್ದು ಇಲ್ಲಿವರೆಗೂ ಇರುತ್ತೆ. ಓಕೆ, ಇಲ್ಲಿವರೆಗೂ ಇರುತ್ತೆ. ಓಕೆ, ಪೈಪ್ ಲೈನ್ ಟಾಯ್ಲೆಟ್ ಇಂದ. ಓಕೆ, ಇದನ್ನ ಅವ್ರು ಎಲ್ಲಿ ಪ್ಲೇಸ್ ಮಾಡ್ಕೋತಾರೋ ಅದ್ರ ಪ್ರಕಾರ ಅವ್ರ ಪೈಪ್. ಸೊ ಎಂಟೈರ್ ಬಿಲ್ಡಿಂಗ್ ಗೆ ಒಂದು ಸೋಲಾರ್ ಲೈನ್ ಹೋಗಿರುತ್ತೆ. ಸೋಲಾರ್ ಲೈನ್ ಹೋಗಿರುತ್ತೆ. ಬಟ್ ಈ ಸೋಲಾರ್ ಮೀಟರ್ ಮೀನ್ಸ್ ಇದು ಈ ಟ್ರೈನ್ ಬರುತ್ತೆ, ಈ ಟ್ಯೂಬ್ಸ್ ಅಥವಾ ಯಾವ ಬ್ರ್ಯಾಂಡ್ ಹೋಗ್ತಾರೋ ಅದನ್ನ ತಂದು ಕೊಟ್ರೆ ಫಿಟ್ ಮಾಡ್ಕೊಡಿ, ಫಿಟ್ ಮಾಡಿ ಕೊಡ್ತೀರಾ ಅಲ್ವಾ? ಓಕೆ. ಸೊ ವೀಕ್ಷಕರೆ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಗಾಯತ್ರಿ ಮೇಡಮ್ ಹಾಗೂ ಶಶಿಕಲಾ ಮೇಡಮ್ ಇದ್ದಾರೆ. ಅವ್ರನ್ನ ಕೆಲವೊಂದು ವಿಚಾರಗಳನ್ನ ಅವರಿಂದ ರಿವ್ಯೂವನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಒಂದು ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಇದೆ ಅಂತ ತಮಗೆ ಗೊತ್ತಾಗಿದೆ ಹೇಗೆ? ಫಸ್ಟು ನಾವು ಮನೆ ಕಟ್ಟೋ ಪ್ಲಾನೇ ಇರಲಿಲ್ಲ. ಪ್ಲಾನೇ ಇರಲಿಲ್ಲ? ಓಕೆ. ಓಕೆ. ತಾಯಿಯವರು ಫೋರ್ಸ್ ಮಾಡಿ ಮಾಡಿ ಕನ್ನಡ ಕುವರ ಚಾನಲಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಕಂಪ್ನಿದು ಒಂದು ಬರ್ತಿದೆ, ನೋಡು 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 ಅಂತ ಫೋರ್ಸ್ ಮಾಡ್ತಾರೆ. ಸೊ ನಿಮ್ಮ ಮದರ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ? ನಿಮ್ಮ ಚಾನಲ್ ನೋಡ್ತಿದ್ರು? ಓಕೆ ಓಕೆ, ಥ್ಯಾಂಕ್ ಯು. ಓಕೆ,
ಫೋರ್ಸ್ ಮಾಡ್ತಾ ಇದ್ರು. ಸರಿ ನೋಡಿದ್ವಿ, ಒಂದ್ ಟ್ರೈ ಮಾಡೋಣ ಎಷ್ಟಾಗುತ್ತೆ ಬೇಸಿಕ್ ಅಮೌಂಟ್. ನಮ್ದು ರಿಕ್ವೈರ್ಮೆಂಟ್ ಇಷ್ಟ ಇರ್ಲಿಲ್ಲ, ಸೊ ನೋಡೋಣ ಟ್ರೈ ಮಾಡೋಣ ಅನ್ಬಿಟ್ಟು ನಾವು ಕೈಟ್ಸ್ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ್ವಿ, ಸರಿ ಇಂಜಿನಿಯರ್ ಕಳಿಸ್ತೀವಿ ಅಂದ್ರು. ಸರಿ ಅವ್ರು ಬಂದ್ರು, ಎಲ್ಲ ನೋಡ್ಕೊಂಡು ಹೋದ್ರು. ಹೆಂಗೋ ಅನ್ಕೊಂಡಿದೀವಿ ಸ್ಟಾರ್ಟ್ ಮಾಡ್ಬಿಡೋಣ ಅನ್ಬಿಟ್ಟು ಒಂದ್ ಕೈ ಹಾಕೆ ಬಿಟ್ಟು ಹಾಕೆ ಬಿಟ್ರಿ. ಆಕ್ಚುಲಿ ನಿಮ್ ಮದರ್ಗೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು, ನಾನು ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೆ ಅದು ಒಂದು. ಎರಡನೇದಾಗಿ ಸ್ಟಾರ್ಟ್ ಮಾಡಿದ್ರಿ ಅನ್ನೋ ಬರೋದು ಪ್ಲಾನ್ ನೋಡಿ. ನೀವು ನಿಮ್ಮ ಮದರ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಅವ್ರು ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ನೀವು ಕುತ್ಕೊಂಡು ಒಂದು ಯೋಚನೆ ಮಾಡಿರ್ತೀರಾ ಹೇಗೋ ನಿಮ್ಮ ಮನೆ ಬೇರೆ ಮೇನ್ ರೋಡಲ್ಲಿ ಇದೆ, ಸೊ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಮಾಡೋಣ ಕೆಳಗಡೆ ನೋಡಿದ್ವಿ. ಇವಾಗ ನಮ್ಮ ವೀಕ್ಷಕರು ನೋಡಿರ್ತಾರೆ, ಸೊ ಮೇಲ್ಗಡೆ ನಿಮಗೆ ಯೂಸ್ಗೆ ಬೇಕು, ಸೊ ಒಂದು ಪ್ಲಾನ್ ಮಾಡಿರ್ತಾರೆ ಇಲ್ಲಿ ಅದು ಬರಬೇಕು ಅಲ್ಲಿ ಇದು ಬರಬೇಕು ಅಂತ ಹೇಳ್ಬಿಟ್ಟು ಆ ಪ್ಲಾನನ್ನು ಕೊಟ್ಟಾಗ ಕೈಟ್ಸ್ಗೆ ಕೊಟ್ಟಾಗ ಅವ್ರೇನು ರೆಡಿ ಮಾಡ್ಕೊಡ್ತಾರೆ, ಒಂದು ಪೇಪರ್ ಮಾಡ್ಕೊಡ್ತಾರಲ್ವಾ, ಸೊ ಅದು ಮ್ಯಾಚ್ ಆಯ್ತಾ ಮೇಡಮ್, ಕರೆಕ್ಟಾಗಿ ಮಾಡ್ಕೊಟ್ರಾ ನಿಮಗೆ? ಅವರು ಎಷ್ಟು ಸತಿ ಪ್ಲಾನ್ ಕೇಳಿದ್ವಿ, ಈ ಫಸ್ಟ್ ಒನ್ ಪ್ಲಾನ್ ಹಾಕೊಟ್ರು ಅದು ಸ್ವಲ್ಪ ಚೇಂಜಸ್ ಇತ್ತು. ಎಷ್ಟು ಸತಿ ಕೇಳಿದ್ರು ಕೋಆಪ್ರೇಟ್ ಮಾಡಿದ್ರು, ಚೇಂಜಸ್ ಮಾಡಿಕೊಟ್ರು. ನಮ್ಗೆ ಇಂಥ ಇಂಥ ಕಡೆ ರಿಕ್ವೈರ್ಮೆಂಟ್ ಇದೆ ಮಾಡಿಕೊಡಿ ಅಂದರೆ ಮಾಡಿಕೊಟ್ರು. ಸೊ ಬೇಸಿಕಲಿ ನೀವೇನು ಹೇಳಿದ್ರೆ ಹಂಗೆ ಮಾಡಿಕೊಟ್ರು. ಫೈನಲಿ ಸ್ಟಾರ್ಟಿಂಗ್ ಅಲ್ಲದೆ ಇದ್ರು ರಿವಿಷನ್ ಮಾಡಿಬಿಟ್ಟು ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕ ಮ್ಯಾಚ್ ಮಾಡಿದ್ದಾರೆ. ಓಕೆ, ಈಗ ಓಕೆ. ಸೊ ನೆಕ್ಸ್ಟ್ ಬರುವಂಥದ್ದು ಕನ್ಸ್ಟ್ರಕ್ಷನ್ ಪ್ರೋಸೆಸ್. ಒಂದು ಮನೆ ನಡೀತಾ ಇರಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ, ವರ್ಕರ್ಸ್ ಬರ್ತಾ ಇರ್ತಾರೆ, ಮಟೀರಿಯಲ್ಸ್ ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಅವ್ರ ಕಡೆಯಿಂದ ಕೈಟ್ಸ್ ಕಡೆಯಿಂದ ರೆಗ್ಯುಲರ್ ಆಗಿ ಇಂಜಿನಿಯರ್ ಬರ್ತಾ ಇದ್ರ, ಅದನ್ನೆಲ್ಲ ಅವರೇ ನೋಡ್ಕೊತಾ ಇದ್ರ, ಅಥವಾ ನಿಮಗೇನಾದ್ರೂ ತಲೆ ಬಿಸಿ ಕೊಡ್ತಾ ಇದ್ರ? ತಲೆಬಿಸಿನೇ ಆಗಿಲ್ಲ. ಏನು ಆಗಿಲ್ಲ ಅಂತ ಹೇಳ್ತೀರಾ? ಏನು ಆಗಿಲ್ಲ. ಓಕೆ, ನಮ್ಗೆ ಆ ಟೈಮಲ್ಲಿ ಕರೋನಾ ಬೇರೆ ಇತ್ತು. ಓಕೆ, ಸೊ ನಮ್ಗೆ ಅದೊಂದು ಬೇರೆ ಟೆನ್ಷನ್ ಆಗೋಗಿತ್ತು. ನಮ್ಮ ಇಂಜಿನಿಯರ್ ಚಂದ್ರು ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಚಂದ್ರು ಅಂತ ಬರ್ತಾ ಇದ್ರ? ಚಂದ್ರು ಅವರು. ಓಕೆ, ಚಂದ್ರು ಇಂಜಿನಿಯರ್ ಕಡೆಯಿಂದ ರೆಗ್ಯುಲರ್ ಆಗಿ ಹೆಲ್ಪ್ ಇತ್ತು ನಿಮಗೆ? ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಸೊ ಅವ್ರು ಇದ್ದಿದ್ರಿಂದ ನಾವು ಬಿಲ್ಡಿಂಗ್ ಕಡೆನೇ ನೋಡಕ್ಕೆ ಜಾಸ್ತಿ ಬರ್ತೀವಿ. ನೋಡಕ್ಕೆ ನೀವು ಬರ್ತಾನೆ ಇರಲಿಲ್ಲ ಅಂತೀರಾ? ಅವರೇ ಜಾಸ್ತಿ ಬರ್ತಾ ಇದ್ರು ಟೈಮ್ ಟೈಮ್ಗೆ. ಎಲ್ಲ ಅಪ್ಡೇಟ್ ಎಲ್ಲ ಹೇಗೆ ಗೊತ್ತಾಗ್ತೈತೆ ನಿಮಗೆ ಆಕ್ಚುಲಿ? ಇಲ್ಲ ಪಕ್ಕದಲ್ಲೇ ಇದ್ವಿ ನಾವು. ಓಕೆ ಓಕೆ. ಅವಾಗ ಅವಾಗ ಬಂದು ನೋಡ್ತಾ ಇದ್ರೆ ಅವರು ಅಪ್ಡೇಟ್ ಕೊಡ್ತಾ ಇದ್ರು, ಇವತ್ತಿಷ್ಟಾಯ್ತು, ಇವತ್ತು ಇದಾಯ್ತು, ಪ್ರತಿಯೊಂದು ಅಪ್ಡೇಟ್ ತಗೋತಾ ಇದ್ರು, ಇವತ್ತು ಏನಾಯ್ತು, ಕ್ಲೈಂಟ್ಸ್ ಏನಾಯ್ತು. ಸೊ ಅವ್ರ ಹತ್ರ ಒಳ್ಳೆ ವರ್ಕರ್ಸ್ ಇದ್ದಾರೆ, ಒಂದು ಫೀಡ್ಬ್ಯಾಕ್ ಸಿಗ್ತಾ ಇತ್ತು ನಿಮ್ಗೆ ರೆಗ್ಯುಲರ್ ಆಗಿ. ಓಕೆ, ನೆಕ್ಸ್ಟ್ ಬರೋದು ನೋಡಿ ಔಟ್ಕಮ್. ಓಕೆ, ನೀವು ಅನ್ಕೊಂಡಿರ್ತೀರಾ, ಪ್ಲಾನ್ ಹಾಕಿರ್ತಾರೆ, ಕೆಲಸ ನಡೆದಿರುತ್ತೆ, ಲಾಸ್ಟಲ್ಲಿ ಬರುವಂಥದ್ದು ಔಟ್ಕಮ್. ಇವೆಲ್ಲವೂ ಮ್ಯಾಚ್ ಆಯ್ತಾ, ನೀವು ಅನ್ಕೊಂಡಂಗೆ ಮನೆ ಬಂದಿದೆಯಾ ಇವಾಗ? ಇನ್ನೂ ಚೆನ್ನಾಗೇ ಬಂದಿದೆ. ಇನ್ನೂ ಚೆನ್ನಾಗೇ ಬಂದಿದೆ ಅಂತೀರಾ? ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ. ಈಗ ಲೇಡೀಸ್ ಅಂತಂದ್ರೆ ನೋಡಿ, ಒಂದು ದೇವ್ರ ಮನೆ ಇರ್ಬೋದು, ಕಿಚನ್ ಅನ್ನು ತುಂಬ ಇಷ್ಟ. ನಿಮ್ಮ ಅನ್ಕೊಂಡಂಗೆ ಬಂತ ಮೇಡಮ್, ನಿಮ್ಮ ಅಮ್ಮವ್ರು ಏನು ಹೇಳ್ತೀರಾ, ನಿಮಗೆ ಖುಷಿ ಆಗ್ತಿದೆಯಾ? ಅವ್ರಿಗೆ ದೇವ್ರ ಗುಡಿ ಒಂದ್ ಚಿಕ್ಕದಾಯ್ತು ಅನ್ನೋದೊಂದು. ನಮ್ಗೆ ಅದೇ ಹಾಲಲ್ಲಿ ಬಂದ್ರೆ ಇನ್ನೆಲ್ಲ ಜಾಗ ಚಿಕ್ಕ ಚಿಕ್ಕ ಆಗ್ಬಿಡುತ್ತೆ ಅನ್ಬಿಟ್ಟು. ಸೊ ದೇವ್ರ ಮನೆ ಚಿಕ್ಕದಾಗಿ, ದೇವ್ರ ಮನೆಯನ್ನ ನೀವೇ ಆ ತರ ಅಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿರುವಂತದ್ದು. ಕಿಚನ್ ಎಲ್ಲ ನೋಡಿದ್ರೆ ಒಂದು ಸ್ಪೇಸಿಯಸ್ ಆಗಿ ಇದೆ ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ನೆಕ್ಸ್ಟ್ ನಿಮ್ ಮನೆ ಓಪನ್ ಮಾಡ್ತೀರಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬರ್ತಾರೆ, ಸೊ ಎಲ್ಲ ಕೇಳಿದ್ರೆ ಯಾರು ಕಟ್ಟಿರೋದು ಹೇಳಿದ್ರೆ? ನೀವು ಎಲ್ಲರೂ ಕೇಳಿದ್ರು. ಮುಂಚೆ ನಮ್ದು ಇಷ್ಟು ಜಾಗ ಇರ್ಲಿಲ್ಲ, ತುಂಬಾ ಚಿಕ್ಕದಿತ್ತು. ಇದ್ರಲ್ಲಿ ಇಷ್ಟ ಜಾಗದ ಇಷ್ಟು ದೊಡ್ಡದಾಗಿ ಬಂದಿದೆ, ಚೆನ್ನಾಗಿ ಇದ್ ಮಾಡಿದೆ, ಪಾರ್ಟಿಷನ್ ಡಿವೈಡ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಬಂದಿದೆ. ಕಮರ್ಷಿಯಲ್ ಬೇರೆ ಮಾಡಿದ್ದಾರೆ. ಕಮರ್ಷಿಯಲ್ ಬೇರೆ ಮಾಡಿದ್ದಾರೆ. ನಮ್ಮ ಮೇನ್ ಪರ್ಪಸ್ ಕಮರ್ಷಿಯಲ್ಗೆ ಮಾಡಿದ್ದು, ಕಮರ್ಷಿಯಲ್ಗಾಗಿ ಮಾಡಿರುವಂತದ್ದು. ಕಮರ್ಷಿಯಲ್ ಆಗಿ ಮೇಲೆ ಮನೆಗೆ ಅಂತಾನೆ ಮಾಡ್ಕೊಂಡೆ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ನೋಡ್ತಾ ಇರೋ ವೀಕ್ಷಕ ಸಜೆಸ್ಟ್ ಮಾಡ್ತೀರಾ ಕೈಟ್ ಸರ್ನ? ಶೋರ್, ಯಾಕೆ ಮಾಡ್ತೀರಾ ಅದನ್ನ ಹೇಳ್ಬಿಡಿ. ಹಾಗೆ ಕೈಟ್ಸ್ ನಾವು ಸ್ವಂತ ಮಾಡೋಕ್ಕಿಂತ ಈ ಥರ ಕಾಂಟ್ರಾಕ್ಟ್ಗೆ ಹೋದ್ರೆ ತುಂಬ ಅನುಕೂಲ ಆಗುತ್ತೆ. ನಾವೇನು ಅನ್ಕೋತೀವಿ ಅಂದರೆ ನಾವು ಸೇವ್ ಮಾಡ್ತೀವಿ ಅಂತ ಅನ್ಕೋತೀವಿ. ಸೊ ನಾವು ಇದರಿಂದ ಅದರಲ್ಲಿ ಜಾಸ್ತಿನೇ ಇದಾಗೋಗುತ್ತೆ, ಟೆನ್ಷನ್ ಆಗುತ್ತೆ, ನಾಲೆಜ್ ಬೇರೆ ಇರಲ್ಲ. ಲೇಬರ್ ಪ್ರಾಬ್ಲಮ್ ನಾವೇ ಮಾಡಿಸ್ತೀನಿ ಅಂದ್ರೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆ, ಕನ್ಸ್ಟ್ರಕ್ಷನ್ ಲೇಟ್ ಆಗುತ್ತೆ, ಎಲ್ಲ ಒಂದು ಮೆಟೀರಿಯಲ್ ಇಂದ ಹಿಡಿದು ಎಲ್ಲ ಇಂದ ಹೆಲ್ಪ್ ಆಯ್ತು, ಹೆಲ್ಪ್ ಆಯ್ತು ಅಂತ ಹೇಳ್ತೀರಾ. ಸೊ ನಮ್ಮ ವೀಕ್ಷಕರಿಗೆ ಕೈಟ್ಸ್ ಅನ್ನು ರೆಕಮೆಂಡ್ ಮಾಡ್ತೀರಾ ನೀವು? ಗ್ಯಾರಂಟಿ. ಓಕೆ ಓಕೆ, ಸೂಪರ್. ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ಜೆನ್ಯೂನ್ ಆಗಿರುವಂತ ಒಂದು ರಿಯಾಕ್ಷನ್ ಕೊಟ್ಟಿದ್ದೀವಿ ತಮಗೆ, ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯನ್ನ ಕಟ್ಟಿರುವಂತಹ ನಮ್ಮ ಜೊತೆ ಕೆಲಸ ಮಾಡಿರುವಂತ ಕೆಲಸ ಮಾಡ್ತಾ ಇರುವಂತ ಚಂದ್ರಕಾ ಅವ್ರಂತವ್ರು ನಮ್ಮ ಜೊತೆಗಿದ್ದಾರೆ. ದೇವನಹಳ್ಳಿ ಮತ್ತು ವಿಜಯಪುರ, ಹೊಸಕೋಟೆ, ವೈಟ್ ಫೀಲ್ಡು, ವರ್ತೂರು, ಗುಂಜೂರು, ಈ ಎಲ್ಲ ಸರೌಂಡಿಂಗಲ್ಲೂ ಚಂದ್ರಕಾಂತ್ ಅವರೇ ನಮ್ಮ ಜೊತೆಗಿರ್ತಾರೆ. ಸೊ ಅವರೇ ಖುದ್ದಾಗಿ ನಿಂತುಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ. ಕೆಳಗಡೆ ಕೊಟ್ಟಿರುವಂಥ ನಂಬರ್ 9342-9898-99 ನಂಬರ್ಗೆ ಕಾಲ್ ಮಾಡಿ, ಜಯನಗರ್ ನಮ್ಮ ಆಫೀಸ್ ಇದೆ, ಒಂದು ಸತಿ ಬಂದು ವಿಸಿಟ್ ಮಾಡಿ, ಡೀಟೇಲಾಗಿ ಡಿಸ್ಕಷನ್ ಮಾಡಿ. ಪ್ಯಾಕೇಜಸ್ ಇರುತ್ತೆ, ಅದ್ರ ಪ್ರಕಾರ ನಿಮ್ಮ ಬಜೆಟಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡೋಣ. ಧನ್ಯವಾದ.